ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಳೆದ ಕ್ಲಾಸ್ನಲ್ಲಿ ಪೇಮೆಂಟ್ ಬ್ಯಾಂಕ್ಸ್ ಗಳನ್ನ ಹೇಳ್ತಾ ಇದ್ವಿ. ಆರ್ ಬಿ ಐ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ವಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೇಳುವಂತ ಪ್ರಶ್ನೆಯನ್ನ ಸರಿಯಾಗಿ ಫೇಸ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಅಭಿವೃದ್ಧಿ ಬ್ಯಾಂಕ್ಗಳಿಂದ ಸ್ಟಾರ್ಟ್ ಮಾಡೋಣ. ಅಭಿವೃದ್ಧಿ ಬ್ಯಾಂಕ್ಗಳು ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಮೊದಲನೇದಾಗಿ IFCI, ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಅಂತ ಕರೀತಾರೆ. ಭಾರತದ ದೊಡ್ಡ ಕೈಗಾರಿಕೆಗಳಿಗೆ ಸಾಲ ನೀಡೋದಕ್ಕೆ 1948ರಲ್ಲಿ ಸ್ಥಾಪನೆ ಆಗುತ್ತೆ ಇದು, ಈ ಹಣಕಾಸು ಸಂಸ್ಥೆ. ಇದು ಕೈಗಾರಿಕೆಗಳಿಗೋಸ್ಕರ, ಅಂದ್ರೆ ದೊಡ್ಡ ಕೈಗಾರಿಕೆಗಳಿಗೆ ಸಾಲ ನೀಡಬೇಕು ಅಂತಲೇ ಆರಂಭ ಆಗೋದು. ಅದಾದ ನಂತರ ಇನ್ನೊಂದು ನಬಾರ್ಡ್ ಅಂತ ಇದೆ, ನ್ಯಾಷನಲ್ ಬ್ಯಾಂಕ್. ನ್ಯಾಷನಲ್ ಬ್ಯಾಂಕ್ ಎನ್ಎ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನಬಾರ್ಡ್. ಈ ನಬಾರ್ಡ್ ಅಂತೇಳಿ ಒಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿದೆ 1982ರಲ್ಲಿ. ಬಿ ಶಿವರಾಮನ್ ಅಂತೇಳಿ ಆರ್ಥಿಕ ತಜ್ಞರು ಇರ್ತಾರೆ, ಅವರ ಸಮಿತಿಯ ಶಿಫಾರಸಿನ ಮೇರೆಗೆ 1982ರಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಹಣಕಾಸು ಕೊಡೋದಕ್ಕೋಸ್ಕರ ಈ ನಬಾರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಮುಂಬೈನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಇದನ್ನ. ಮುಂಬೈನಲ್ಲಿ ಇರುವಂತಹ ಸ್ವಲ್ಪ ಇದಾಗಿದೆ, ಮುಂಬೈನಲ್ಲಿರುವಂತಹ ಕೇಂದ್ರ ಕಚೇರಿ ಮೂಲಕ ಇದು ಆಡಳಿತವನ್ನ ನಡೆಸ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಭಾರತ ಸರ್ಕಾರದ ಸ್ವಾಮ್ಯದ, ಅಂದ್ರೆ ಗವರ್ನಮೆಂಟ್ ಓನರ್ಶಿಪ್ ನಲ್ಲಿದೆ. ಆರ್ ಬಿ ಐ ನ ಶಾಖೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಆರ್ ಬಿ ಐ ನ ಒಂದು ಬ್ರಾಂಚ್ ಇದ್ದಂಗೆ ನಬಾರ್ಡ್. ಓಕೆ, ನೆಕ್ಸ್ಟ್ ಷೇರು ಬಂಡವಾಳ ಇದ್ರದ್ದು ಎಷ್ಟು? 30,000 ಕೋಟಿ ರೂಪಾಯಿ ಇದೆ. 30,000 ರೂಪಾಯಿ, 30,000 ಕೋಟಿ ರೂಪಾಯಿ ಷೇರು ಬಂಡವಾಳದೊಂದಿಗೆ ಇದನ್ನ ಆರಂಭ ಮಾಡಲಾಗುತ್ತೆ. ಇದನ್ನ SHG ಬ್ಯಾಂಕ್ ಲಿಂಕ್ ಕಾರ್ಯಕ್ರಮ ಅಂತಾನು ಕರೀತಾರೆ. SHG ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಬ್ಯಾಂಕ್ ಅಂತ. SHG ಸೆಲ್ಫ್ ಹೆಲ್ಪ್ ಗ್ರೂಪ್ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಬ್ಯಾಂಕ್ ಆಗಿರೋದ್ರಿಂದ, ಗ್ರಾಮೀಣ ಭಾಗಕ್ಕೆ ಕೊಡ್ತಾ ಇರೋ ಬ್ಯಾಂಕ್ ಆಗಿರೋದ್ರಿಂದ SHG ಬ್ಯಾಂಕ್ ಲಿಂಕ್ ಕಾರ್ಯಕ್ರಮ ಅಂತಾನು ಕೂಡ ಕರೀತಾರೆ. ಅಂದ್ರೆ SHG ಗಳಿಗೆ ಈ ಮೂಲಕ ಸಾಲ ಹೋಗುತ್ತೆ. ನಬಾರ್ಡ್ ಇಂದ ಬಂದಂತ ಫಂಡು SHG ಗಳಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಿಗೆ ಸಾಲ ಹೋಗುತ್ತೆ. ಹಂಗಾಗಿ ಇದನ್ನ SHG ಬ್ಯಾಂಕ್ ಲಿಂಕ್ ಪ್ರೋಗ್ರಾಮ್ ಅಂತ ಕರೀತಾರೆ. SHG ಬ್ಯಾಂಕ್ ಲಿಂಕ್ ಪ್ರೋಗ್ರಾಮ್ ಅಂತ ಯಾವ ಬ್ಯಾಂಕ್ ಅನ್ನ ಕರೆಯಲಾಗುತ್ತೆ ಅಂತಂದ್ರೆ ನಬಾರ್ಡ್ ಅನ್ನ ಕರೆಯಲಾಗುತ್ತೆ. ಈ SHG ಗಳಿಗೆ ಸಾಲ ನೀಡೋದಕ್ಕೆ ಭಾರತದ ಬ್ಯಾಂಕ್ ಅನ್ನ ಪ್ರೋತ್ಸಾಹಿಸೋದಿಕ್ಕೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲಾಯಿತು, ನಬಾರ್ಡ್ ಅನ್ನ ನಿರ್ಮಾಣ ಮಾಡಲಾಯಿತು. ಈ ನಬಾರ್ಡ್ ನ ಕಾರ್ಯಗಳೇನಂಗಾದ್ರೆ, ಈ ಸಹಕಾರಿ ಬ್ಯಾಂಕ್ಗಳು ಇದಾವಲ್ಲ, ಕೋಆಪರೇಟಿವ್ ಬ್ಯಾಂಕ್ಸು, ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಇದಾವಲ್ಲ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿದಾವಲ್ಲ, ಈ ಬ್ಯಾಂಕ್ಗಳಿಗೆ ಸಾಲ ಕೊಡೋದು, ಈ ಬ್ಯಾಂಕ್ಗಳನ್ನ ನಿಯಂತ್ರಣ ಮಾಡೋದು, ಗ್ರಾಮೀಣ ವಲಯಕ್ಕೆ ಹಣಕಾಸು ಒದಗಿಸುವಲ್ಲಿ ಕೆಲಸ ಮಾಡುವಂತ ಹಣಕಾಸು ಸಂಸ್ಥೆಗಳಿದಾವಲ್ಲ, ಅವರಿಗೆ ಮರುಹಣಕಾಸು ರೀಫೈನಾನ್ಸ್ ಮಾಡೋದು. ಈಗ RRB ಇದೆ, ಇವ್ರ ಕೆಲಸ ಏನು? ಗ್ರಾಮೀಣ ವಲಯಕ್ಕೆ ಮಾತ್ರ ಹಣಕಾಸು ಕೊಡೋದು, ಅವರಿಗೆ ರೀಫೈನಾನ್ಸ್ ಮಾಡೋ ವ್ಯವಸ್ಥೆಯನ್ನ ನಬಾರ್ಡ್ ನೋಡ್ಕೊಳ್ಳುತ್ತೆ. ರೀಫೈನಾನ್ಸ್ ಅಂದ್ರೆ ಮತ್ತೆ ಫೈನಾನ್ಸ್ ಕೊಡುವಂಥದ್ದು, ಹಣಕಾಸು ಹೆಚ್ಚಿಗೆ ಬೇಕು ಅಂತಂದ್ರೆ. ಹಾಗೆ ಮರುಹಣಕಾಸು ಮಾಡಿದ ಯೋಜನೆಗಳ ಮೇಲ್ವಿಚಾರಣೆ ಮಾಡೋದು, ರೀಫೈನಾನ್ಸ್ ಮಾಡಿರ್ತಾರೆ ಅದನ್ನ ಮೇಲ್ವಿಚಾರಣೆ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಇವ್ಯಾಲ್ಯೂಯೇಷನ್ ಮಾಡುತ್ತೆ. ಇದೆಲ್ಲ ಕರ್ತವ್ಯವನ್ನ ಕಾರ್ಯವನ್ನ ನಬಾರ್ಡ್ ನೋಡ್ಕೊಳ್ಳುತ್ತೆ. ಆಮೇಲೆ ನಬಾರ್ಡ್ ನಲ್ಲಿ ಕೆಲಸ ಮಾಡುವಂತ ಸಂಸ್ಥೆಗಳಿಗೆ ತರಬೇತಿ ಸೌಲಭ್ಯಗಳನ್ನು ಕೊಡುತ್ತೆ, ಟ್ರೈನಿಂಗ್ ಕೊಡೋದು, ಯಾವ ರೀತಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಗ್ರಾಮೀಣ ಭಾಗದಲ್ಲಿ ವಿಸ್ತರಣೆ ಮಾಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಕೊಡುವಂಥದ್ದು. ನೆಕ್ಸ್ಟ್ ಎಕ್ಸಿಮ್ ಬ್ಯಾಂಕ್, ಇದು ಕೂಡ ಡೆವಲಪ್ಮೆಂಟ್ ಬ್ಯಾಂಕ್. ಏನಕ್ಕೆ? ವಿದೇಶಿ ವ್ಯಾಪಾರದ ಅಭಿವೃದ್ಧಿಗೋಸ್ಕರ ಹಣಕಾಸು ನೀಡಿ ಮತ್ತೆ ವಿದೇಶಿ ವ್ಯಾಪಾರ ಸುಗಮಗೊಳಿಸೋದಿಕ್ಕೆ ಸಹಕಾರ ಮಾಡುವಂತ ಬ್ಯಾಂಕು. ಅವುಗಳನ್ನ ಉತ್ತೇಜಿಸೋದಿಕ್ಕೆ 1982ರಲ್ಲಿ ಸ್ಥಾಪನೆ ಆಯಿತು. ಭಾರತ ಸರ್ಕಾರದ ಸಂಪೂರ್ಣ ಸ್ವಾಮ್ಯದಿಂದ ಸ್ಥಾಪನೆ ಆದಂತ ಬ್ಯಾಂಕ್ ಇದು. ವಿದೇಶಿ ವ್ಯಾಪಾರಕ್ಕೋಸ್ಕರ ನೀಡುವಂತಹ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಇದು, ಎಕ್ಸ್ಪೋರ್ಟ್ ಇಂಪೋರ್ಟ್, ಅದಕ್ಕೆ ಇದನ್ನ ಎಕ್ಸಿಮ್ ಅಂತ ಕರೆಯೋದು. ರಫ್ತು ಮತ್ತು ಆಮದು ವ್ಯವಹಾರಗಳು ಸುಗಮವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ. ನೆಕ್ಸ್ಟ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ NHB, ಯಾವಾಗ 1987ರ ರಾಷ್ಟ್ರೀಯ ವಸತಿ ಬ್ಯಾಂಕ್ ಕಾಯ್ದೆ ಅನ್ನ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಕ್ಟ್ ತಗೊಂಡ್ಬರ್ತಾರೆ, ಆಗ 1988ರಲ್ಲಿ ಇದನ್ನ ರಚನೆ ಮಾಡ್ತಾರೆ. ಇದು ಸಾಮಾಜಿಕ ವಸತಿ ಕಾರ್ಯಕ್ರಮಗಳು ಮತ್ತು ಇತರೆ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋ ಕೆಲಸ ಮಾಡ್ತಾ ಹೋಗುತ್ತೆ. ಸಾಮಾಜಿಕ ವಸತಿ ಕಾರ್ಯಕ್ರಮಗಳು, ಹೌಸಿಂಗ್ ಪ್ರೋಗ್ರಾಮ್ಸ್ಗಳು, ಮತ್ತೆ ಮರುಹಣಕಾಸು ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ತಾ ಹೋಗುತ್ತೆ, ರೀಫೈನಾನ್ಸ್ ಮಾಡೋ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಇದರ ಕೆಲಸ ಇದು. ಆ ನಂತರ ಬಂದಾಗ ಸ್ಮಾಲ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಮಾಲ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1985ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಏನಕ್ಕೆ? ಸ್ಮಾಲ್ ಇಂಡಸ್ಟ್ರಿಯಲ್ MSME ಗಳು,
ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತಿದವಲ್ಲ, ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಹಣಕಾಸು ಕೊಡೋದಕ್ಕೋಸ್ಕರ, ಅವುಗಳ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಹಣಕಾಸನ್ನ ಒದಗಿಸುವಂತಹ ಬ್ಯಾಂಕ್ ಇದು. ಇತ್ತೀಚೆಗೆ ನೋಡ್ತಾ ಇದೀವಿ ನಾವು PM ಮುದ್ರಾ ಯೋಜನೆ ಏನಿದೆಯಲ್ಲ, MSMEಗಳಿಗೆ ಸಾಲ ಕೊಡ್ತಾ ಇರೋದು, ಈ ಯೋಜನೆ ಕೂಡ ಈ ಬ್ಯಾಂಕಿನ ಅಡಿಯಲ್ಲಿ ನೀಡಲಾಗುತ್ತೆ. ಸ್ಮಾಲ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ 1985ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ನೆಕ್ಸ್ಟ್ ಲೀಡ್ ಬ್ಯಾಂಕ್ ಸ್ಕೀಮ್ ಅಂತ ಒಂದು ಯೋಜನೆಯನ್ನ ತರಲಾಗಿದೆ 1969ರಲ್ಲಿನೇ. ಏನಿದು, ಈ ಬ್ಯಾಂಕ್ಗಳಿಗೆ ಹಂಚಿಕೆಯಾದಂತಹ ಜಿಲ್ಲೆಗಳಿಗೆ ಪ್ರತ್ಯೇಕ ಬ್ಯಾಂಕ್ಗಳಿಗೆ ಲೀಡ್ ರೋಲ್ಗಳನ್ನ ಕೊಡುವಂಥದ್ದು. ಲೀಡ್ ರೋಲ್ ಅಂತ ಕೊಡೋದು ಏನು, ಲೀಡ್ ರೋಲ್ಗಳನ್ನ ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ, ಲೀಡ್ ರೋಲ್ ಅಂದ್ರೆ ಲೀಡಿಂಗ್ ಕೊಡೋದು, ಲೀಡ್ ಮಾಡಿ ಅಂತ ಕೊಡೋದು. ಯಾವ ತರ, ಈ ಬ್ಯಾಂಕಿಂಗ್ ಸೌಲಭ್ಯಗಳನ್ನ ಬ್ಯಾಂಕ್ ಇಲ್ಲದ ಪ್ರದೇಶಗಳಿಗೆ ವಿಸ್ತರಣೆ ಮಾಡೋದಕ್ಕೆ ಲೀಡ್ ಕೊಡಿ ಅಂತ ಕೇಳೋದು. ಕ್ರೆಡಿಟ್ ನಿಯೋಜನೆ ಮೂಲಕ ಪ್ರಾದೇಶಿಕ ಅಸಮತೋಲನವನ್ನ ತೆಗೆದುಹಾಕೋದಕ್ಕೆ ಸಹಾಯ ಮಾಡುವಂಥದ್ದು. ಆಮೇಲೆ ಹವಾಮಾನ ಮತ್ತು ಪ್ರಾಕೃತಿಕ ಪರಿಸ್ಥಿತಿಗಳು ಇರ್ತವಲ್ಲ, ಆ ಕಾರಣದಿಂದ ಎಷ್ಟೋ ಕಡೆಗಳಲ್ಲಿ ಕಡಿಮೆ ಬ್ಯಾಂಕ್ಗಳು ಇರ್ತವೆ ಅಥವಾ ಬ್ಯಾಂಕ್ಗಳೇ ಇಲ್ಲದೆ ಇರುತ್ತೆ. ಅಂತ ಪ್ರದೇಶಗಳನ್ನ ಗುರುತಿಸಿ ಹೇಳಬೇಕು, ಅಲ್ಲಿ ಬ್ಯಾಂಕ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಅದಕ್ಕೋಸ್ಕರನೇ ಲೀಡ್ ಬ್ಯಾಂಕ್ ಸ್ಕೀಮ್ ಅನ್ನ ತಗೊಂಡ್ಬಂದಿದೆ. ಲೀಡ್ ಬ್ಯಾಂಕ್ ಸ್ಕೀಮಿನ ಉದ್ದೇಶ ಬ್ಯಾಂಕ್ ಇಲ್ಲದ ಭಾಗ, ಕಡಿಮೆ ಬ್ಯಾಂಕ್ಗಳು ಇರುವಂತಹ ಪ್ರದೇಶಗಳನ್ನ ಗುರುತಿಸಬೇಕು, ಅಲ್ಲಿ ಬ್ಯಾಂಕ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಲೀಡ್ ಕೊಡಬೇಕು. ಇದಕ್ಕೋಸ್ಕರ ಇದನ್ನ ತಗೊಂಡ್ಬಂದಿದ್ದು 1969ರಲ್ಲಿ ಜಾರಿ ಬಂದಂತ ಸ್ಕೀಮ್ ಇದು. ನೆಕ್ಸ್ಟ್ ಲೀಡ್ ಬ್ಯಾಂಕಿನ ಅನುಕೂಲ ಏನು, ಅನಾನುಕೂಲ ಏನು, ದೇಶಾದ್ಯಂತ ಬ್ಯಾಂಕಿಂಗ್ ಲಭ್ಯತೆ ಸಿಗುತ್ತೆ, ಆದ್ರೆ ಡೂಪ್ಲಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ. ಡೂಪ್ಲಿಕೇಶನ್ ಆಗೋಗುತ್ತೆ ಅಂದ್ರೆ ಯಾವುದೋ ಒಂದು ಬ್ಯಾಂಕ್ ಇಲ್ಲಿದೆ, ಸರಿಯಾದ ಏರಿಯಾದಲ್ಲಿ ಇರುತ್ತೆ, ಅದೇ ಬ್ಯಾಂಕಿನ ಎಷ್ಟಾ ಯಾವುದೇ ಜನ ನಿಬಿಡ ಪ್ರದೇಶವೇ ಇಲ್ಲದೆ ಇರುವಂತ ಜಾಗದಲ್ಲಿ ಮಾಡಿದಾಗ ಈ ಬ್ಯಾಂಕಿನ ಕೆಲಸ ಇದು ಮಾಡ್ತಿರುತ್ತೆ, ಡೂಪ್ಲಿಕೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳ ಪರಸ್ಪರ ಸಂಪರ್ಕ ಇರುತ್ತೆ. ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ನಡುವೆ ಪರಸ್ಪರ ಸಂಪರ್ಕವನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಲೀಡ್ ಬ್ಯಾಂಕ್ ತಗೊಂಡ್ಬಂದ್ರೆ. ಇವುಗಳು ಜಿಲ್ಲೆಗಳ ಹಂಚಿಕೆಗೆ ಮಾತ್ರ ಸೀಮಿತ ಅನ್ನೋದು ಅನಾನುಕೂಲ. ನೆಕ್ಸ್ಟ್ ಶಾಖೆಯ ವಿಸ್ತರಣೆ ಆಗುತ್ತೆ, ಇದು ಅನುಕೂಲ. ಶಾಖೆಯ ವಿಸ್ತರಣೆ ಆಗ್ತಾ ಹೋಗುತ್ತೆ, ಬ್ಯಾಂಕಿಂಗ್ ಬ್ರಾಂಚಸ್ಗಳು ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ, ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬ್ಯಾಂಕ್ಗಳ ಕ್ರೆಡಿಟ್ ಚಟುವಟಿಕೆಗಳನ್ನ ಹೆಚ್ಚಿಸುವಂತ ಕಾರಣದಿಂದ, ಈ ಒಂದು ಹೆಚ್ಚಿಸುವ ಕಾರಣದಿಂದ ಈ ಲೀಡ್ ಬ್ಯಾಂಕ್ ಸ್ಕೀಮ್ ಅನ್ನ ತಗೊಂಡ್ಬಂದಿರೋದು. ಕ್ರೆಡಿಟ್ ಚಟುವಟಿಕೆಗಳು ಜಾಸ್ತಿ ಆಗ್ಬೇಕು, ಕ್ರೆಡಿಟ್ ಫೆಸಿಲಿಟೀಸು ಜಾಸ್ತಿ ಆಗ್ಬೇಕು, ಅದಕ್ಕೋಸ್ಕರ ತಂದಿರೋದು. ಅನಾನುಕೂಲಕ್ಕೆ ಬಂದ್ರೆ ಡ್ಯೂಪ್ಲಿಕೇಶನ್ ಆಗುತ್ತೆ, ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಇದು, ಇತರೆ ಬ್ಯಾಂಕ್ಗಳ ಸಮನ್ವಯ ಇಲ್ಲ, ಇದಕ್ಕೆ ಕೊರತೆಯನ್ನ ಕಾಣ್ತಾ ಇರ್ಬೋದು ಕೆಲವೊಂದ್ ಬಾರಿ. ಮತ್ತೆ ನೀತಿಗಳು ಮತ್ತು ಕಾರ್ಯಾಚರಣೆಗಳನ್ನ ಸಂಕೀರ್ಣತೆ ಮಾಡಿ, ಅಂದ್ರೆ ಕಾಂಪ್ಲೆಕ್ಸಿಟೀಸ್ ಕ್ರಿಯೇಟ್ ಆಗುತ್ತೆ, ಅದರಲ್ಲಿ ಬದಲಾವಣೆ ಶಿಫ್ಟ್ ಮಾಡುವಂತ ಅವಕಾಶ. ನೀತಿಗಳು ಕಾರ್ಯಾಚರಣೆ ಇರುತ್ತಲ್ಲ, ಅದರಲ್ಲಿ ಶಿಫ್ಟಿಂಗ್ ಆಗುತ್ತೆ, ಸಮಸ್ಯೆ ಇದೊಂದು ಸಮಸ್ಯೆ. ಓಕೆ, ನೆಕ್ಸ್ಟ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರೀತಾರೆ, ಆದ್ಯತಾ ವಲಯದ ಸಾಲ ನೀಡಿಕೆ. ಏನಂಗಂದ್ರೆ RBI ಬ್ಯಾಂಕ್ಗಳೇನಿದೆ, ತಮ್ಮ ನಿಧಿಯ ನಿರ್ದಿಷ್ಟ ಭಾಗವನ್ನ ನಿರ್ದಿಷ್ಟ ವಲಯಕ್ಕೆ, ಅಂದ್ರೆ ಕೃಷಿ, ಪ್ರಯಾರಿಟಿ, MSMEಗಳು, ಇವುಗಳನ್ನ ಪ್ರಯಾರಿಟಿ ಅನ್ನೋದು, ರಫ್ತು ಸಾಲ ಅಂತ ಅದನ್ನೇ ಪ್ರಯಾರಿಟಿಯಾಗಿ ಕನ್ಸಿಡರ್ ಮಾಡೋದು, ಶಿಕ್ಷಣಕ್ಕೆ ಸಾಲ ನೀಡೋದಕ್ಕೆ ಆದೇಶ ಕೊಟ್ಟಿದೆ RBIನ. RBI ಕೊಟ್ಟಿರುವಂತ ಆದೇಶದ ಪ್ರಕಾರ ಬ್ಯಾಂಕ್ಗಳು ತಮ್ಮ ಫಂಡ್ ಇದೆಯಲ್ಲ ಅದರಲ್ಲಿ ನಿರ್ದಿಷ್ಟ ಭಾಗವನ್ನು ಇದಕ್ಕೆ ಪ್ರಯಾರಿಟಿಯಾಗಿ ಇಡಬೇಕು, ನೀವು ತೆಗೆದಿಡಬೇಕು ಅಂತ ಹೇಳಿರುವಂಥದ್ದು. ಈ ಒಟ್ಟು ನಿವ್ವಳ ಬ್ಯಾಂಕ್ ಸಾಲದ 40% ಏನಿದೆ, ಈಗ ಒಂದು 100 ಕೋಟಿ ರೂಪಾಯಿ ಈ ವರ್ಷ ಒಂದು ಕಮರ್ಷಿಯಲ್ ಬ್ಯಾಂಕ್ ಸಾಲ ಕೊಡ್ಬೋದು ಅಂದ್ರೆ ಅದರಲ್ಲಿ 40% ಯಾರಿಗೆ ಕೊಟ್ಟಿರ್ಬೇಕು, ಇದೇ ಆದ್ಯತಾ ವಲಯ ಕೊಟ್ಟಿರ್ಬೇಕು. ಒಟ್ಟು ನಿವ್ವಳ ಬ್ಯಾಂಕ್ ಕ್ರೆಡಿಟ್ನ 10% ಏನಿದೆ, ಇದು ದುರ್ಬಲ ವರ್ಗಕ್ಕೆ ಹೋಗ್ಬೇಕು ಅಂತಿದೆ. ನೆಕ್ಸ್ಟ್ ಕೃಷಿಗೋಸ್ಕರ 18% ಇಡಬೇಕು ಅಂತಿದೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಂತಾನೆ 8% ಪ್ರಯಾರಿಟಿಯಾಗಿ ಕನ್ಸಿಡರ್ ಮಾಡಬೇಕು. ನೀವು ಕೊಡುವಂತ 100 ಕೋಟಿಯಲ್ಲಿ 8 ಕೋಟಿ ರೂಪಾಯಿ ಇವರಿಗೆ ಹೋಗ್ಬೇಕು, 18 ಕೋಟಿ ರೂಪಾಯಿ ಒಟ್ಟು ಕೃಷಿ ಅಡ್ವಾನ್ಸ್ಗೋಸ್ಕರನೇ ಹೋಗ್ಬೇಕು ಅಂತ ಅರ್ಥ. ಮತ್ತೆ ಸೂಕ್ಷ್ಮ ಉದ್ಯಮಗಳು, ಮೈಕ್ರೋ ಎಂಟರ್ಪ್ರೈಸಸ್ ಅಂತೀವಲ್ಲ, ಅವರಿಗೆ 5% ಕೊಡಲೇಬೇಕು, ಅಂದ್ರೆ 100ರಲ್ಲಿ 5 ಕೋಟಿ ರೂಪಾಯಿ ಅವ್ರಿಗೆ ಕೊಡ್ಬೇಕು. ಹೀಗೆ 40% ಅನ್ನ ಆದ್ಯತಾ ವಲಯವನ್ನಾಗಿ ಪರಿಗಣಿಸಿ ಲೋನ್ ಕೊಡುವಂತ ವ್ಯವಸ್ಥೆಯನ್ನ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, PSL ಅಂತ ಕರೀತಾರೆ. ಆದ್ಯತಾ ವಲಯ ಸಾಲ ನೀಡಿಕೆ ಅಂತ ಕರೀತಾರೆ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ. ಈ ಆದ್ಯತಾ ವಲಯದ ಸಾಲ ನೀಡಿಕೆ ಏನಿದೆ, ಇದರ ಸಾಲ ಪ್ರಮಾಣ ಪತ್ರ PSLC ಸರ್ಟಿಫಿಕೇಟ್, ಈ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ರಘುರಾಮ್ ರಾಜನ್ ಸಮಿತಿಯಿಂದ ಶಿಫಾರಸು ಮಾಡಿದ್ರು, ಸರ್ಟಿಫಿಕೇಟ್ ಕೊಡಿ, ಯಾವುದು ಬ್ಯಾಂಕ್ಗಳು ಇದನ್ನ ಫಾಲೋ ಮಾಡ್ತಿದ್ದಾರೆ. ಅವರಿಗೆ ಉದ್ದೇಶ ಏನು, ಕೊರತೆ ಇರುವಂತಹ ಸಂದರ್ಭದಲ್ಲಿ ಈ ಸಾಧನಗಳನ್ನ ಖರೀದಿಸುವ ಮೂಲಕ ಆದ್ಯತೆ ವಲಯದ ಸಾಲದ ಗುರಿಯನ್ನ ಮತ್ತೆ ಉಪಗುರಿಗಳನ್ನ ಸಾಧಿಸೋದಿಕ್ಕೆ
ಬ್ಯಾಂಕ್ಗಳನ್ನ ಆಕ್ಟಿವ್ ಮಾಡ್ಲಿಕ್ಕೋಸ್ಕರ ಇದನ್ನ ಈ ಸರ್ಟಿಫಿಕೇಟ್ ಕೊಡುವಂಥದ್ದು. ಬ್ಯಾಂಕ್ಗಳು ಆಕ್ಟಿವ್ ಆಗಬೇಕಲ್ಲ, ಎಲ್ಲಾ ವಲಯಗಳಿಗೂ ಲೋನ್ ಕೊಡ್ತಿದೀವಿ ಅಂತ, ಅದಕ್ಕೋಸ್ಕರ ಸರ್ಟಿಫಿಕೇಟ್ ಕೊಡ್ತಾರೆ. ನೆಕ್ಸ್ಟ್ ಹೆಚ್ಚುವರಿ ಪಿ ಎಸ್ ಎಲ್ ಸಾಲ ಅಂದ್ರೆ ಹೆಚ್ಚುವರಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸಾಲ ನೀಡುವಂತ ಬ್ಯಾಂಕ್ಗಳಿದಾವಲ್ಲ, ಅದನ್ನ ಇತರೆ ಬ್ಯಾಂಕ್ಗಳಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಹೋಗುತ್ತೆ. ಅಂದ್ರೆ ಈ ಹೆಚ್ಚುವರಿ ಪಿ ಎಸ್ ಎಲ್ ಏನಿದೆಯಲ್ಲ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಹೆಚ್ಚಾದಾಗ ಸಾಲ ನೀಡುವ ಬ್ಯಾಂಕ್ಗಳಿದಾವಲ್ಲ, ಹೆಚ್ಚಿಗೆ ಕೊಡುವಂತ ಬ್ಯಾಂಕ್ಗಳು, ಅದನ್ನ ಏನ್ ಮಾಡ್ಬೋದು, ಇತರ ಬ್ಯಾಂಕ್ಗಳಿಗೂ ಮಾರಾಟ ಮಾಡ್ಬೋದು. ಅದನ್ನ ಇತರ ಬ್ಯಾಂಕ್ಗಳಿಗೆ ಕೊಟ್ಟು ಆ ಮೂಲಕ ಕೊಡಿಸ್ಬೋದು. ಈ ರೀತಿ ವ್ಯವಸ್ಥೆಯನ್ನ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಲ್ಲಿ ತರಲಾಗಿದೆ. ನೆಕ್ಸ್ಟ್ ಪರಿಷ್ಕೃತ ಮಾರ್ಗಸೂಚಿಗಳು ಏನೇನ್ ಈ ಪಿ ಎಸ್ ಎಲ್ ನಲ್ಲಿ ಏನೇನ್ ಪರಿಷ್ಕರಣೆ ಮಾಡಿದ್ದಾರೆ? 50 ಕೋಟಿ ರೂಪಾಯಿ ಸಾಲದವರೆಗೆ ಸಾಲವನ್ನ ಪ್ರಾರಂಭ ಮಾಡಬೇಕು. ಸಂಕುಚಿತ ಜೈವಿಕ ಅನಿಲ ಸ್ಥಾವರಗಳನ್ನ ಸ್ಥಾಪಿಸೋದಕ್ಕೆ ಸಾಲ ಕೊಡಬೇಕು. ಸಂಕುಚಿತ ಕಾಂಟ್ರಾಕ್ಷನರಿ ಜೈವಿಕ ಅನಿಲ ಸ್ಥಾವರಗಳು, ಬಯೋ ಗ್ಯಾಸ್ ಪ್ಲಾಂಟ್ಗಳನ್ನ ಮಾಡಲಿಕ್ಕೆ, ಸೌರ ವಿದ್ಯುತ್ ಸ್ಥಾವರಗಳು, ಸೋಲಾರ್ ಪ್ಲಾಂಟ್ ಮಾಡಲಿಕ್ಕೆ ರೈತರಿಗೆ ಸಾಲ ಕೊಡಬೇಕು. ಅದರಲ್ಲೂ ಆದ್ಯತಾ ವಲಯವನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೈತರು ತಮ್ಮ ಉತ್ಪನ್ನವನ್ನ ಪೂರ್ವ ನಿರ್ಧರಿತ ಬೆಲೆಯಲ್ಲಿ ಮಾರಾಟ ಮಾಡೋದಕ್ಕೆ 5 ಕೋಟಿ ರೂಪಾಯಿ ಅವರಿಗೆ ಹೆಚ್ಚಿನ ಸಾಲದ ಮಿತಿ ಇದನ್ನ ಕೊಡಬೇಕಾಗತ್ತೆ. ಮಾರಾಟ ವ್ಯವಸ್ಥೆಗೂ ಕೂಡ ಇದನ್ನ ವಿಸ್ತರಣೆ ಮಾಡಲಾಗಿದೆ, ಪಿ ಎಸ್ ಎಲ್ ನ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನ. ನೆಕ್ಸ್ಟ್ ಬಂದಾಗ ನಾನ್ ಬ್ಯಾಂಕ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ, ಎನ್ ಬಿ ಎಫ್ ಸಿಸ್ ಅಂತ ಕರೀತಾರೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರೀತಾರೆ ಇವನ್ನ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ ಅಲ್ಲ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಬ್ಯಾಂಕ್ ಇನ್ ಆರ್ ಬಿ ಐ ನಿಂದ ನೋಂದಾಯಿತ ಬ್ಯಾಂಕ್ ಅಲ್ಲ, ಆದರೆ ಹಣಕಾಸು ವ್ಯವಹಾರ ನೋಡ್ಕೊಳ್ಳುತ್ತೆ, ಆ ತರ ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತಾರೆ. ಇವುಗಳನ್ನ ಕಂಪನಿ ಕಾಯ್ದೆ 1956 ಅಡಿಯಲ್ಲಿ ರಿಜಿಸ್ಟರ್ ಮಾಡಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈ ವಿಮಾ ಕಂಪನಿಗಳಿದ್ದಾವೆ, ಅವು ಯಾರಿಂದ ನಿಯಂತ್ರಣ ಆಗುತ್ತೆ? ಐ ಆರ್ ಡಿ ಎ, ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ, ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಓಕೆ, ಇನ್ಸೂರೆನ್ಸ್ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ, ವಿಮಾ ನಿಯಂತ್ರಣ ಮತ್ತು ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ. ಈ ವಿಮಾ ಕಂಪನಿಗಳು ಎನ್ ಬಿ ಎಫ್ ಸಿ ಒಳಗಡೆ ಸೇರ್ಕೊಳ್ಳುತ್ತೆ. ವ್ಯಾಪಾರಿ ಬ್ಯಾಂಕ್ಗಳು ಬರ್ತವೆ, ಇವುಗಳನ್ನ ಸೆಬಿ ನೋಡ್ಕೊಳ್ಳುತ್ತೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ ಮಾರ್ಕೆಟಿಂಗ್ ನೋಡ್ಕೊಳ್ಳುವಂಥದ್ದು, ವ್ಯಾಪಾರಿ ಬ್ಯಾಂಕ್ಗಳನ್ನು ನೋಡ್ಕೊಳ್ಳುತ್ತೆ. ಮತ್ತೆ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿದಾವಲ್ಲ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ, ರಾಜ್ಯ ಸರ್ಕಾರ ನೋಡ್ಕೊಳ್ಳುತ್ತೆ, ಆರ್ ಬಿ ಐ ನೋಡ್ಕೊಳ್ಳುತ್ತೆ, ನಬಾರ್ಡ್ ನೋಡ್ಕೊಳ್ಳುತ್ತೆ ಈ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳನ್ನ. ಮತ್ತೆ ಸಾಲಗಳು ಮತ್ತು ಮುಂಗಡಗಳ ವ್ಯವಹಾರಕ್ಕೋಸ್ಕರ, ಷೇರುಗಳ ಸ್ವಾಧೀನಕ್ಕೋಸ್ಕರ ಸ್ಟಾಕ್ಗಳು, ಬಾಂಡ್ಗಳು, ಇನ್ಸೂರೆನ್ಸ್ಗಳು, ವಿಮೆಗಳು, ಕೃಷಿ, ಉದ್ಯಮದ ತತ್ವ ವ್ಯವಹಾರದ ಯಾವುದೇ ಸಂಸ್ಥೆಗಳನ್ನ ಒಳಗೊಂಡಿರೋದಿಲ್ಲ. ನೋಡಿ, ಇಲ್ಲಿ ಕೃಷಿ ಮತ್ತು ಉದ್ಯಮ ತತ್ವ ವ್ಯವಹಾರ ಏನಿದೆಯಲ್ಲ, ಇದನ್ನ ಒಳಗೊಂಡಿಲ್ಲ. ಆದ್ರೆ ಇನ್ಸೂರೆನ್ಸ್ ಇದೆ, ಸ್ಟಾಕ್ ಇದೆ, ಬಾಂಡ್ ವ್ಯವಹಾರ ನಡೆಸ್ತಾರೆ, ಷೇರುಗಳ ಸ್ವಾಧೀನ ಇರುತ್ತೆ, ಮುಂಗಡಗಳ ವ್ಯವಹಾರ, ಅಡ್ವಾನ್ಸ್ ಬಿಸ್ನೆಸ್ ಮಾಡ್ತಾರೆ, ಲೋನ್ಗಳನ್ನು ಕೊಡೋ ವ್ಯವಸ್ಥೆ ಇದೆ ಇವಕ್ಕೆ, ಈ ಬ್ಯಾಂಕ್ಗಳಿಗೆ ಇಷ್ಟೆಲ್ಲ ಇದೆ. ಅದೇ ಕೃಷಿ ಮತ್ತು ಉದ್ಯಮ ತತ್ವ ವ್ಯವಹಾರದ ಯಾವುದೇ ಸಂಸ್ಥೆಗಳನ್ನು ಒಳಗೊಂಡಿರೋದಿಲ್ಲ. ಓಕೆ, ಕೃಷಿ ಮತ್ತು ಉದ್ಯಮ ತತ್ವ ವ್ಯವಹಾರದಲ್ಲಿ ಇವುಗಳು ಭಾಗಿಯಾಗಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ಕೃಷಿಗೆ ಸಾಲ ಕೊಡಲ್ಲ, ಉದ್ಯಮಕ್ಕೆ ಸಾಲ ಕೊಡಲ್ಲ ಅಂತ. ನೆಕ್ಸ್ಟ್, ಅವರು ಬೇಡಿಕೆ ಠೇವಣಿಗಳನ್ನ ಸ್ವೀಕರಿಸೋದಿಕ್ಕೆ ಸಾಧ್ಯ ಇಲ್ಲ. ಎನ್ ಬಿ ಎಫ್ ಸಿಸು ಡೆಪಾಸಿಟ್ ಮಾಡಂಗಿಲ್ಲ, ನೀವು ತಗೊಂಡೋಗಿ ದುಡ್ಡು ಇಡ್ತೀವಿ ಅಂತ, ಸ್ವತಃ ಡ್ರಾ ಮಾಡಿದ ಚೆಕ್ ಅನ್ನು ನೀಡೋದಕ್ಕೂ ಸಾಧ್ಯ ಇಲ್ಲ. ಈ ಎನ್ ಬಿ ಎಫ್ ಸಿಗಳು ಈ ತರ ರನ್ ಆಗೋದು. ಠೇವಣಿದಾರರಿಗೆ, ಡೆಪಾಸಿಟರ್ಸ್ಗೆ ಠೇವಣಿ ವಿಮೆ ಸೌಲಭ್ಯ ಲಭ್ಯ ಇಲ್ಲ. ಡೆಪಾಸಿಟರಿ ಇನ್ಸೂರೆನ್ಸ್ ಕೊಡಬೇಕು ಇಲ್ಲ. ನೆಕ್ಸ್ಟ್, ಪಿ ಎಸ್ ಬಿಗಳಿದಾವಲ್ಲ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಇದಾವಲ್ಲ, ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳ ಸಾಲ ನೀಡುವ ಮಾನದಂಡಗಳು ಅನ್ವಯಿಸೋದಿಲ್ಲ. ಸಾಲ ನೀಡುವಂತಹ ಮಾನದಂಡಗಳೇನಿದಾವೆ ಅಂದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಏನೇನು ಸಾಲ ಕೊಡ್ತವೆ ಆ ಮಾನದಂಡಗಳು ಎನ್ ಬಿ ಎಫ್ ಸಿಗೆ ಅನ್ವಯಿಸಲ್ಲ. ಯಾವುದೇ ಸಿ ಆರ್ ಆರ್ ನಿಯಮನೂ ಇಲ್ಲ. ಸಿ ಆರ್ ಆರ್ ಅಂತಂದ್ರೆ ಹೇಳಿದೆ, ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ. ಈಗ ಇವತ್ತಿನ ಲೆಕ್ಕಾಚಾರದಲ್ಲಿ 100 ರೂಪಾಯಿ ನಾವೇನಾದ್ರು ತಗೊಂಡೋಗಿ ಯಾವ್ದಾದ್ರು ಒಂದು ಕೆನರಾ ಬ್ಯಾಂಕ್ ಡೆಪಾಸಿಟ್ ಇಟ್ಟರೆ, ಕೆನರಾ ಬ್ಯಾಂಕ್ ಏನ್ ಮಾಡ್ಬೇಕು, ಆರ್ ಬಿ ಐಗೆ ತಗೊಂಡೋಗಿ 4% ಇಡ್ಬೇಕು, ಅಂದ್ರೆ 4 ರೂಪಾಯಿ ಅಲ್ಲಿ ತಗೊಂಡೋಗಿ ಡೆಪಾಸಿಟ್ ಮಾಡಿ ಇಡ್ಬೇಕು. ಅದನ್ನ ನಗದು ಮೀಸಲು ಅನುಪಾತ ಅಂತ ಕರೀತಾರೆ, ಸಿ ಆರ್ ಆರ್ ಅಂತ ಕರೀತಾರೆ. ಅದು ಎನ್ ಬಿ ಎಫ್ ಸಿಗಳಿಗೆ ಇದೆಯಾ ಅಂದ್ರೆ ಇಲ್ಲ, ಮಾಮೂಲಿ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಇದೆ. ಡಿಫರೆನ್ಸ್ ಏನು ಎನ್ ಬಿ ಎಫ್ ಸಿಗೂ ಕಮರ್ಷಿಯಲ್ ಬ್ಯಾಂಕ್ಸಿಗೂ? ಬ್ಯಾಂಕ್ ಪರವಾನಗಿ ಇಲ್ಲದೆ ಬ್ಯಾಂಕಿಂಗ್ ಸೇವೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಪರವಾನಗಿ ತಗೊಳ್ಳೇಬೇಕು, ಲೈಸೆನ್ಸ್ ತಗೋಬೇಕು ಆರ್ ಬಿ ಐ ಇಂದ. ಇಲ್ಲಿ ಕಂಪನಿ ಕಾಯ್ದೆ 2013 ರಿಂದ ನಿಯಂತ್ರಣ ಮಾಡ್ತಾರೆ. ಇದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 2013, ಇತ್ತೀಚೆಗೆ ಬಂದಿರುವಂತ ಕಾಯ್ದೆ ಇದು.
ಡಿ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಿಮಾಂಡ್ ಡೆಪಾಸಿಟ್, ಡೆಪಾಸಿಟ್ ಸ್ವೀಕಾರ ಮಾಡಂಗಿಲ್ಲ. ಇವ್ರು ನಾವು ಮಾಮೂಲಿ ತಗೊಂಡು ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಡೆಪಾಸಿಟ್ ಇಡ್ತೀವಲ್ವಾ, ಡಿಮಾಂಡ್ ಡೆಪಾಸಿಟ್ ಆ ತರ. ವಿದೇಶಿ ಹೂಡಿಕೆಯನ್ನ 100% ವರೆಗೆ ತಗೊಂಬರ್ತಾರೆ. ಎನ್ ಬಿ ಎಫ್ ಸಿಲ್ ತಗೊಂಬಂದು 100% ಎಫ್ ಡಿ ಐ ಹಾಕ್ಬೋದು. ಆದರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಎಷ್ಟಿದೆ ಎಫ್ ಡಿ ಐ ಲಿಮಿಟೇಷನ್ನು? 74% ಇದೆ. ಇದು ಬಹಳ ಪ್ರಮುಖವಾದಂಥ ವ್ಯತ್ಯಾಸಗಳು, ಇವುಗಳನ್ನ ಗಮನ ಇಟ್ಟುಕೊಂಡು ನೋಡ್ಕೊಳ್ಬೇಕಾದಂಥ ಅಗತ್ಯ ಇರುತ್ತೆ. ಇವು ಇದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ನೆಕ್ಸ್ಟ್ ಮಾನಿಟರಿ ಪಾಲಿಸಿಗೆ ಬರೋಣ. ಮಾನಿಟರಿ ಪಾಲಿಸಿ ಈ ವಿತ್ತೀಯ ನೀತಿಯನ್ನ ಅಂದ್ರೆ ಹಣಕಾಸಿನ ನೀತಿಯನ್ನ, ಮಾನಿಟರಿ ಪಾಲಿಸಿ ಅಂದ್ರೆ ಹಣಕಾಸಿನ ನೀತಿ, ಎಂಪಿಸಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಇದೆ, ಹಣಕಾಸು ನೀತಿ ಸಮಿತಿ ಇದೆ. ಈ ಸಮಿತಿಯಿಂದ ರೂಪಿಸ್ತಾರೆ. ಇದು ನಮ್ಮ ದೇಶದಲ್ಲಿ ಹಣ ಪೂರೈಕೆ ಮತ್ತು ಬಡ್ಡಿ ದರ ನಿರ್ವಹಣೆ ಎಷ್ಟಾಗಬೇಕು, ಎಷ್ಟು ಹೋಗ್ಬೇಕು, ಹಾಗು ಹೋಗುಗಳನ್ನು ನೋಡಿಕೊಂಡು ಫಿಕ್ಸ್ ಮಾಡುವಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನು ಫಿಕ್ಸ್ ಮಾಡುವಂಥ ಕಮಿಟಿ ಇದು. ಈ ಏನಂಗಾದ್ರೆ ಇದು ಎಂಪಿಸಿ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿ ಸಮಿತಿ ಅಂತ ಕರೀತಾರೆ. ಇದು 2016 ಜಾರಿ ಬಂದಂಥದ್ದು. ಊರ್ಜಿತ್ ಪಟೇಲ್ ಸಮಿತಿ, ಊರ್ಜಿತ್ ಪಟೇಲ್ ಅಂತೇಳಿ ಆರ್ ಬಿ ಐ ಗವರ್ನರ್ ಆಗಿದ್ರು 2016-17 ನಂತರ. ಇವರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಆರ್ ಬಿ ಐನಿಂದ 3 ಜನ ಮೆಂಬರ್ಸ್ ಇರ್ತಾರೆ, ಸರ್ಕಾರದಿಂದ 3 ಜನ ಮೆಂಬರ್ಸ್ ಇರ್ತಾರೆ, ಆಮ್ ಪ್ಲಸ್ ಆರ್ ಬಿ ಐ ಗವರ್ನರು, ಪ್ಲಸ್ ಆರ್ ಬಿ ಐ ಗವರ್ನರು. ಆರ್ ಬಿ ಐಯಿಂದ 3 ಜನ ಮೆಂಬರು, ಸರ್ಕಾರದಿಂದ 3 ಜನ ಮೆಂಬರು, ಪ್ಲಸ್ ಆರ್ ಬಿ ಐ, ಒಟ್ 7 ಜನ ಕೂತ್ಕೊಂಡು ಒಂದು ಪಾಲಿಸಿ ತಗೊಂಡ್ಬಂದು ಓಟ್ ಹಾಕ್ಬೇಕು. ಈ ತರ ರೂಲ್ಸ್ ಜಾರಿ ತರನ ಅಂತ. ಮ್ಯಾಕ್ಸಿಮಮ್ ಓಟ್ ಬಂತು ಅಂತಂದ್ರೆ ಅದನ್ನ ಜಾರಿಗೆ ಬರುತ್ತದೆ. ಮಾನಿಟರಿ ಪಾಲಿಸಿ ಕಮಿಟಿ, ಓಕೆ, ಇದು ಮಾನಿಟರಿ ಪಾಲಿಸಿ ಕಮಿಟಿ. ಆರ್ ಬಿ ಐ 3 ಮೆಂಬರ್ಸು, ಗವರ್ನಮೆಂಟ್ನ 3 ಮೆಂಬರ್ಸು, ಪ್ಲಸ್ ಆರ್ ಬಿ ಐ ಗವರ್ನರ್, ಇವು 3 ಜನ ಸೇರಿ ಮೂರು ಗುಂಪನ್ನ ಏನಂತ ಕರೀತಾರೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರೀತಾರೆ. ಆರ್ ಬಿ ಐನ ಮಾನಿಟರಿ ಪಾಲಿಸಿ ಕಮಿಟಿ, ಆರ್ ಬಿ ಐನ ನಿರ್ಧಾರ ತೆಗೆದುಕೊಳ್ಳುವ ಸಮಿತಿ ಇದು. ಈ ಮಾನಿಟರಿ ಪಾಲಿಸಿ ಏನ್ ಮಾಡುತ್ತೆ, ಅನ್ಎಂಪ್ಲಾಯ್ಮೆಂಟ್ ದರವನ್ನ, ನಿರುದ್ಯೋಗ ದರವನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಂಗೆ ಅಂತ ಜವಾಬ್ದಾರಿ ನೋಡ್ಕೊಳ್ಳುತ್ತೆ. ರೇಟ್ ಆಫ್ ಇನ್ಫ್ಲೇಷನ್ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಇದಕ್ಕಿದೆ. ಆಮೇಲೆ ಎಕ್ಸ್ಚೇಂಜ್ ರೇಟ್, ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಇದೆಯಲ್ಲ, ಒಂದು ದೇಶದ ಕರೆನ್ಸಿಯಿಂದ ಇನ್ನೊಂದು ದೇಶ ನಮ್ಮ ರೂಪಾಯಿ ಕರೆನ್ಸಿ ಇದೆಯಲ್ಲ, ಅದರ ಎಕ್ಸ್ಚೇಂಜ್ ರೇಟ್ ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳುತ್ತೆ. ಮತ್ತೆ ಸಪ್ಲೈ ಆಫ್ ಮನಿ, ಹಣದ ಪೂರೈಕೆ ಎಷ್ಟು ಆಗಬೇಕು, ಎಷ್ಟು ಜಾಸ್ತಿ ಆಗ್ಬೇಕಾ ಕಡಿಮೆ ಆಗ್ಬೇಕಾ ಅನ್ನೋದ್ರ ಜವಾಬ್ದಾರಿಯನ್ನು ನೋಡ್ಕೊಳ್ಳುವಂಥದ್ದು. ಆಮೇಲೆ ಇಂಟ್ರೆಸ್ಟ್ ರೇಟ್ಸ್, ಶಾರ್ಟ್ ಟರ್ಮ್ ಕ್ರೆಡಿಟ್ಸ್ ಕೊಡ್ತಾರಲ್ಲ, ಅಲ್ಪಾವಧಿ ಸಾಲ ಕೊಟ್ಟಾಗ ಅದಕ್ಕೆ ಬಡ್ಡಿ ದರ ಎಷ್ಟು ಹಾಕ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂಥದ್ದು ಈ ಮಾನಿಟರಿ ಪಾಲಿಸಿ. ಹಾಗಾಗಿ ಇವೆಲ್ಲ ಉದ್ದೇಶಗಳ ಆಧಾರದ ಮೇಲೆ ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಇತ್ತೀಚೆಗೆ 2015-16 ಅಥವಾ ಇಫ್ ಐ ಆಮ್ ನಾಟ್ ರಾಂಗ್ 2016 ಇದನ್ನ ಜಾರಿ ತಗೊಂಬರುವಂಥದ್ದು. ಇದ್ರ ಉದ್ದೇಶಗಳು ನಿರುದ್ಯೋಗ ದರ ಕಡಿಮೆ ಮಾಡೋದು, ಹಿಂಜರಿತ ಆಗುತ್ತೆ, ಯಾವಾಗ ಒಟ್ಟು ಬೇಡಿಕೆ ಇದೆಯಲ್ಲ ಅದು ಒಟ್ಟಾರೆ ಪೂರೈಕೆಗಿಂತ ಹೆಚ್ಚಾಗೋದಾಗ ಇನ್ಫ್ಲೇಷನ್ ಆಗೋಗುತ್ತೆ, ಅಂತ ಸಮಯದಲ್ಲಿ ನಿರ್ವಹಣೆ ಮಾಡುವಂಥದ್ದು. ಉದ್ಯೋಗದ ಕಾರ್ಯಕ್ರಮಗಳನ್ನ ಜಾರಿ ಮಾಡಲಿಕ್ಕೆ ಅನುಕೂಲಕರ ವಾತಾವರಣವನ್ನ ಹಣಕಾಸು ನೀತಿಯನ್ನ ಜಾರಿ ತರುವಂಥದ್ದು, ಕರೆನ್ಸಿ ವಿನಿಮಯ ದರವನ್ನ ನಿರ್ವಹಣೆ ಮಾಡುವಂಥದ್ದು, ವಿದೇಶಿ ವಿನಿಮಯ ದರವನ್ನ ಸಮತೋಲನಗೊಳಿಸುವಂಥದ್ದು ಜವಾಬ್ದಾರಿ ಆಗಿರುತ್ತೆ, ಬಡ್ಡಿ ದರ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಮಾಡೋದು, ಓಕೆ, ಹಣದುಬ್ಬರ ಆಗುವಂತ ಸಂದರ್ಭ ಅಥವಾ ಹಣದುಬ್ಬರ ಇಳಿತ ಆಗುವಂಥ ಸಂದರ್ಭ, ಇನ್ಫ್ಲೇಷನರಿ ಅಥವಾ ಡಿಫ್ಲೇಷನರಿ ಟೈಮ್ನಲ್ಲಿ, ಮತ್ತೆ ಇನ್ಫ್ಲೇಷನರಿ ಡಿಫ್ಲೇಷನರಿ ಟೈಮ್ನಲ್ಲಿ ಹಣದ ಪೂರೈಕೆಯನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಹೆಚ್ಚಾಗಬೇಕೋ ಕಡಿಮೆ ಆಗಬೇಕೋ ಅನ್ನೋದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದು. ಅದೇನು ಅಂತ ಡೀಟೇಲ್ ಆಗಿ ನೋಡೋಣ, ಮಾನಿಟರಿ ಪಾಲಿಸಿ ಟೂಲ್ಸ್ಗಳಲ್ಲಿ ನೆಕ್ಸ್ಟ್ ಬರುತ್ತೆ, ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಹಣದ ಪೂರೈಕೆಯನ್ನ, ಬೆಲೆಯನ್ನ ಹೆಂಗ್ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ಮುಂದಿನ ಟಾಪಿಕ್ಗಳಲ್ಲಿ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಹಣಕಾಸು ನೀತಿಯಲ್ಲಿ ವಿಧಗಳಿದೆ. ಏನೇನು ವಿಧ? ಒಂದು ವಿಸ್ತರಣಾ ಹಣಕಾಸು ನೀತಿ, ಇನ್ನೊಂದು ಸಂಕುಚಿತ ಹಣಕಾಸು ನೀತಿ, ಎಕ್ಸ್ಪ್ಯಾನ್ಷನರಿ ಕಂಟ್ರಾಕ್ಷನರಿ ಅಂತ ಕರೀತಾರೆ. ವಿಸ್ತರಣಾ ಹಣಕಾಸು ನೀತಿ ಅಂದ್ರೆ ಏನ್ ಮಾಡ್ಬೇಕು, ಕಡಿಮೆ ಬಡ್ಡಿ ಹಾಕ್ಬೇಕು, ಆವಾಗ ಹೆಚ್ಚಿಗೆ ಸಾಲ ತಗೊಂಡು ಹೋಗ್ತಾರೆ, ಹಣದ ಪೂರೈಕೆ ಹೆಚ್ಚಳ ಆಗುತ್ತೆ, ನಂತರ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿ ಆಗುತ್ತೆ, ಇದು ಎಕ್ಸ್ಪ್ಯಾನ್ಷನರಿ. ಸಂಕುಚಿತ ಹಣಕಾಸು ನೀತಿ ಅಂದ್ರೆ ಬಡ್ಡಿ ದರನ ಹೆಚ್ಚಾಗಿಸ್ಬೇಕು, ಹೆಚ್ಚಾಗಿದೆ ಅಂತಂದಾಗ ಅದು ಸಂಕುಚಿತ, ಜಾಸ್ತಿ ಮಾಡಿದಾಗ ಹಣದ ಪೂರೈಕೆಯಲ್ಲಿ ಇಳಿಕೆ ಆಗುತ್ತೆ. ಇಳಿಕೆ ಆದ ತಕ್ಷಣ ಏನಾಗ್ಬೇಕು, ಇಳಿಕೆ ಆದ ತಕ್ಷಣ ಹಣದ ಪೂರೈಕೆಯಲ್ಲಿ ಇಳಿತ, ಯಾವ ರೀತಿ ಇಳಿಕೆ ಆಗುತ್ತೆ, ಬಡ್ಡಿ ದರವನ್ನ ಹೆಚ್ಚು ಮಾಡ್ತೀವಿ, ಹೆಚ್ಚು ಮಾಡಿದ ತಕ್ಷಣ ಜಾಸ್ತಿ ಸಾಲ ತಗೊಳಕ್ ಆಗಲ್ಲ, ಬಡ್ಡಿ ಸಿಕ್ಕಾಪಟ್ಟೆ ಇದೆಯಪ್ಪ, ಸಾಲ ಕಡಿಮೆ ತಗೊಳ್ಳೋಣ ಅಂತೇಳಿ ಲೋನ್ ಲೆಂಡರ್ಸ್ ಕಡಿಮೆ ಸಾಲ ಕೊಡ್ತಾರೆ, ತಗೊಳ್ಳೋರು ಕಡಿಮೆ ತಗೋತಾರೆ, ಆಗ ಹಣದ ಪೂರೈಕೆ ಪ್ರಮಾಣ ಕಡಿಮೆ ಆಗುತ್ತೆ, ಆನಂತರ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ, ಆ ಮೂಲಕ ಬೆಲೆಗಳು ಇಳಿಕೆ ಆಗುತ್ತೆ, ಹಣದುಬ್ಬರ ಕಂಟ್ರೋಲಿಗೆ ಬರುತ್ತೆ. ಇದು ಸಂಕುಚಿತ ಹಣಕಾಸು ನೀತಿ ಮತ್ತೆ ವಿಸ್ತರಣಾ ಹಣಕಾಸು ನೀತಿ ಈ ರೀತಿ ಇರುತ್ತೆ.
ಈ ಮಾನಿಟರಿ ಪಾಲಿಸಿ, ಆರ್ ಬಿ ಐನ ಮಾನಿಟರಿ ಪಾಲಿಸಿ ಏನೇನನ್ನ ಒಳಗೊಂಡಿರುತ್ತೆ ಉಳಿದಂತೆ? ಬ್ಯಾಂಕ್ ದರವನ್ನ ಒಳಗೊಂಡಿರುತ್ತೆ, ಬ್ಯಾಂಕ್ ರೇಟ್ ಅನ್ನ ಫಿಕ್ಸ್ ಮಾಡೋದು, ರೆಪೋ ರೇಟ್ ಫಿಕ್ಸ್ ಮಾಡೋದು, ರಿವರ್ಸ್ ರೆಪೋ ರೇಟ್ ಫಿಕ್ಸ್ ಮಾಡೋದು, ಓಪನ್ ಮಾರ್ಕೆಟ್ ಆಪರೇಷನ್ ಮಾಡೋದು, ಓಕೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫಂಡಿಂಗ್ ಅಂದ್ರೆ ಸೀಮಾಂತ ನಿಧಿ, ಸೀಮಾಂತ ನಿಧಿ ಅಂತ ಕರೀತಾರೆ. ಈಗ ಯಾವುದೋ ಒಂದು ಅಸೆಟ್ಸ್ ಕೊಡ್ತಾರಪ್ಪ, ಒಂದು 10 ಕೋಟಿ ರೂಪಾಯಿನ ಅಸೆಟ್ಸ್ ಏನಿದೆಯಲ್ಲ, ಅಸೆಟ್ ಸೆಕ್ಯೂರಿಟಿ ತಗೊಂಡೋಗಿ ಇಡ್ತಾನೆ ಬ್ಯಾಂಕಿಗೆ ಅಂತ ಅನ್ಕೊಳ್ಳಿ, ಬ್ಯಾಂಕಿಗೆ ಇಡ್ತಾನೆ. ಅವ್ನು ಬ್ಯಾಂಕಿಗೆ ಇಟ್ಟಾಗ 10 ಕೋಟಿ ರೂಪಾಯಿನ ಅಸೆಟ್ ಇದೆ, ಆದರೆ 8 ಕೋಟಿ ರೂಪಾಯಿ ಸಾಲ ಕೊಟ್ಬಿಡ್ತಾರೆ ಅವರಿಗೆ, 8 ಕೋಟಿ ರೂಪಾಯಿ ಸಾಲ ಕೊಡ್ತಾರೆ. ಈ ಈ ಈ 2 ಕ್ರೋರ್ಸ್ ಇಟ್ಕೊಂಡ್ರಲ್ಲ, ಅದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫಂಡಿಂಗು. ಇದನ್ನ ಎಕ್ಸ್ಪ್ಯಾನ್ಷನರಿ ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು? ಇಲ್ಲಪ್ಪ ನಾವು ಇವಾಗ 9 ಕೋಟಿ ಕೊಡ್ತೀವಿ ತಗೊಂಡೋಗು ಅಂತ ಹೇಳ್ಬೋದು, ಅದು ಎಕ್ಸ್ಪ್ಯಾನ್ಷನರಿ, ಬರೀ 1 ಕೋಟಿ ಮಾತ್ರ ಉಳಿಸ್ಕೊಂಡಿದ್ವಿ. ಕಾಂಟ್ರಾಕ್ಷನರಿ ಮಾಡ್ಬೇಕು ಅಂದ್ರೆ ಇಲ್ಲಪ್ಪ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, 7 ಕೋಟಿ ಅಷ್ಟೇ ಕೊಡ್ತೀವಿ ಅಂತ ಅನ್ನೋದು. 10 ಕೋಟಿ ರೂಪಾಯಿನ ವ್ಯಾಲ್ಯೂ ಪ್ರಾಪರ್ಟಿಗೆ 7 ಕೋಟಿ ಕೊಡ್ತೀವಿ ಅನ್ನೋದು ಬ್ಯಾಂಕ್ಗಳು. ಈ ರೀತಿ ಆರ್ ಬಿ ಐ ಫಿಕ್ಸ್ ಮಾಡಿದ ರೂಲ್ನ ಅದರ ಆಧಾರದ ಮೇಲೆ ಬ್ಯಾಂಕ್ಗಳು ಮಾಡ್ತಾರೆ. ಆವಾಗ 3 ಕೋಟಿ ರೂಪಾಯಿ ಸ್ಟ್ಯಾಂಡಿಂಗ್ ಆಯ್ತು, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫಂಡಿಂಗ್. ಇದು ಮಾರ್ಜಿನಲ್ ಉಳಿಸ್ಕೊಂಡಿದ್ದೆಷ್ಟು? 3 ಕೋಟಿ ರೂಪಾಯಿ. ಇದರ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫಂಡಿಂಗ್ ಅದನ್ನ ಜಾರಿ ತರುವಂಥದ್ದು ಆರ್ ಬಿ ಐ, ಆರ್ ಬಿ ಐನ ಹಣಕಾಸು ನೀತಿ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ, ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ಅಂತ ಕರಿತೀವಿ ಅವುಗಳನ್ನ ನೋಡೋಣ. ಸಿ ಆರ್ ಆರ್ ಅಂತಂದ್ರೆ ಬ್ಯಾಂಕ್ಗಳು ಆರ್ ಬಿ ಐನಲ್ಲಿ ತಗೊಂಡೋಗಿ ಇಡೋದು, ಎಸ್ ಎಲ್ ಆರ್ ಅಂದ್ರೆ ಬ್ಯಾಂಕುಗಳೇ ಸ್ವತಃ ನಿರ್ವಹಣೆಗೋಸ್ಕರ ಲಿಕ್ವಿಡಿಟಿಗೋಸ್ಕರ ಸ್ವತಃ ಮೇಂಟೈನ್ ಮಾಡುವಂಥ ಪ್ರಮಾಣ. ಅಂದ್ರೆ ಡೀಟೇಲ್ ಆಗಿ ನೋಡೋಣ ಆರ್ ಬಿ ಐ ಮಾನಿಟರಿ ಟೂಲ್ಸ್ ಅಲ್ಲಿ, ಮುಂದೆ ನೋಡೋಣ. ನೆಕ್ಸ್ಟ್ ಫಿಸಿಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ. ಈ ಫಿಸಿಕಲ್ ಪಾಲಿಸಿ ಮತ್ತೆ ಮಾನಿಟರಿ ಪಾಲಿಸಿಗೂ ವ್ಯತ್ಯಾಸ ಏನಾಗಿದೆ? ಇಲ್ಲಿ ತನಕ ನಾವು ಈ ಮಾನಿಟರಿ ಪಾಲಿಸಿ ಏನಿದೆ ಇದು ಆರ್ ಬಿ ಐ ಜಾರಿ ತರೋದು ಅಂತ ನೋಡಿದ್ವಿ. ಹಾಗಾದ್ರೆ ಫಿಸಿಕಲ್ ಪಾಲಿಸಿ, ಕೋಶೀಯ ನೀತಿ ಅಂತ ಕರೀತಾರೆ ಇದನ್ನ, ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಅಂತ ಕರೀತಾರೆ. ಇದನ್ನ ಯಾರು ತಗೊಂಬಾರದು? ಸರ್ಕಾರ, ಗವರ್ನಮೆಂಟ್, ಭಾರತ ಸರ್ಕಾರ ಬಜೆಟ್ ಮೂಲಕ ಕೊಡುವಂತ ಪಾಲಿಸಿಯನ್ನ ಫಿಸಿಕಲ್ ಪಾಲಿಸಿ ಅಂತಾರೆ. ಆರ್ ಬಿ ಐ ಎಂ ಪಿ ಸಿ ಮೂಲಕ ಬರುವಂತ ಪಾಲಿಸಿಯನ್ನ ಮಾನಿಟರಿ ಪಾಲಿಸಿ ಅಂತಾರೆ. ಓಕೆ, ಇಲ್ಲೇನು ಚೇಂಜ್ ಇನ್ ಗವರ್ನಮೆಂಟ್ ಸ್ಪೆಂಡಿಂಗ್ ಅಂಡ್ ಟ್ಯಾಕ್ಸ್ ರೇಟ್ಸ್. ಸರ್ಕಾರ ವೆಚ್ಚಗಳಲ್ಲಿ ಏರುಪೇರು ಮಾಡೋದು ಅಥವಾ ತೆರಿಗೆ ದರಗಳಲ್ಲಿ ಏರುಪೇರು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ನೀತಿಯನ್ನು ತಗೊಂಬಂದ್ರೆ ಅದನ್ನ ಕೋಶೀಯ ನೀತಿ ಅಂತಾರೆ. ಬಡ್ಡಿ ದರಗಳಲ್ಲಿ, ಹಣದ ಪೂರೈಕೆ ಬಡ್ಡಿ ದರಗಳಲ್ಲಿ ತರುವಂತಹ ಬದಲಾವಣೆಯನ್ನ ಮಾನಿಟರಿ ಪಾಲಿಸಿ ಅಂತಾರೆ, ಹಣಕಾಸು ನೀತಿ ಅಂತಾರೆ. ಇದು ಗವರ್ನಮೆಂಟ್ ಇಂದ ಬರುವಂಥದ್ದು, ಇದು ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್ ಇಂದ ಬರುವಂಥದ್ದು ಮಾನಿಟರಿ ಪಾಲಿಸಿ. ಇಲ್ಲಿ ಯಾವ ಟಾರ್ಗೆಟು ಇರಲ್ಲ ಫಿಸಿಕಲ್ ಪಾಲಿಸಿಯಲ್ಲಿ, ಆದರೆ ಇಲ್ಲಿ ಟಾರ್ಗೆಟ್ ಇಟ್ಕೊಂಡು ಇನ್ಫ್ಲೇಷನ್ ಮೇಲೆ ಅಥವಾ ಡಿಫ್ಲೇಷನ್ ಮೇಲೆ ಟಾರ್ಗೆಟ್ ಇಟ್ಕೊಂಡು ಒಂದು ಮಾನಿಟರಿ ಪಾಲಿಸಿಯನ್ನ ರೆಡಿ ಮಾಡ್ತಾರೆ. ಇಲ್ಲಿ ಸೈಡ್ ಎಫೆಕ್ಟ್ ಆನ್ ಗವರ್ನಮೆಂಟ್ ಬಜೆಟ್ ಬಾರೋಯಿಂಗ್, ಇದರ ಎಫೆಕ್ಟ್ ಏನಿರುತ್ತೆ? ಸರ್ಕಾರದ ಬಜೆಟ್ ಮೇಲಾಗತ್ತೆ, ಸರ್ಕಾರದ ಸಾಲದ ಮೇಲಾಗತ್ತೆ ಫಿಸಿಕಲ್ ಪಾಲಿಸಿ ತಗೊಂಬರೋದು. ಇದು ಯಾವ್ದ್ರ ಮೇಲಾಗತ್ತೆ? ಆನ್ ಎಕ್ಸ್ಚೇಂಜ್ ರೇಟು ಮತ್ತೆ ಹೌಸಿಂಗ್ ಮಾರ್ಕೆಟ್ ಮೇಲೆ, ಹಣಕಾಸು ಮಾರುಕಟ್ಟೆ ಮೇಲೆ ಎಫೆಕ್ಟ್ ಆಗತ್ತೆ. ಇಲ್ಲಿ ಬಂದಾಗ ಫಿಸಿಕಲ್ ಪಾಲಿಸಿ ಸರ್ಕಾರ ಮಾಡುವಂಥದ್ದು ಸ್ಟ್ರಾಂಗ್ ಪೊಲಿಟಿಕಲ್ ಡೈಮೆನ್ಷನ್ ಇರಬೇಕು ಇದಕ್ಕೆ. ರಾಜಕೀಯ ಪಕ್ಷ ಯಾವುದು ಅಧಿಕಾರದಲ್ಲಿರುತ್ತೆ ಅವರು ತರುವಂತಹ ಆಧಾರದ ಮೇಲೆ ನಡೆಯುತ್ತೆ ಕೋಶಿಯ ನೀತಿ. ಟು ಚೇಂಜಿಂಗ್ ಟ್ಯಾಕ್ಸ್ ರೇಟ್ಸ್, ಸ್ಟ್ರಾಂಗ್ ಪೊಲಿಟಿಕಲ್ ಡೈಮೆನ್ಷನ್ ಟು ಚೇಂಜಿಂಗ್ ಟ್ಯಾಕ್ಸ್ ರೇಟ್ಸ್, ತೆರಿಗೆ ದರಗಳನ್ನ ರಾಜಕೀಯ ವಿಲ್ ಪವರ್ ಆಧಾರದ ಮೇಲೆ ಮಾಡುವಂಥದ್ದು. ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಬಂದ್ರೆ, ಹಣಕಾಸು ನೀತಿಗೆ ಬಂದ್ರೆ ಇಂಡಿಪೆಂಡೆಂಟ್ ಫ್ರಮ್ ಪೊಲಿಟಿಕಲ್ ಪ್ರೋಸೆಸ್. ಇದು ಎಂ ಪಿ ಸಿ, ಎಂ ಪಿ ಸಿ ಆರ್ ಬಿ ಐನ ನಿರ್ಧಾರ, ಇದು ಸ್ವಾಯತ್ತತ ಸಂಸ್ಥೆ. ಸ್ವತಃ ಆರ್ ಬಿ ಐನೇ ಸ್ವಾಯತ್ತತ ಸಂಸ್ಥೆ, ಸರ್ಕಾರದ ಸ್ವಾಯತ್ತತ ಸಂಸ್ಥೆ. ಹಾಗಾಗಿ ಇವೆರಡರ ನಡುವಿನ ವ್ಯತ್ಯಾಸವನ್ನ ಈ ರೀತಿ ಅರ್ಥ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಹಣಕಾಸು ನೀತಿ, ಅದರಲ್ಲಿ ಗುಣಾತ್ಮಕ ಪರಿಕರಗಳು ಅಂತ ಕರೀತಾರೆ. ಏನು ಆರ್ ಬಿ ಐ ಹಣಕಾಸು ನೀತಿಯನ್ನು ತೆಗೆದುಕೊಂಡು ಬರುತ್ತೆ, ಅದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ. ಇದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್. ಎರಡು ರೀತಿಯ ಟೂಲ್ಸ್ ಅನ್ನ, ಪರಿಕರಗಳನ್ನ ಅನುಸರಿಸಿಕೊಂಡು ಹಣಕಾಸು ನೀತಿಯನ್ನ ನಿಯಂತ್ರಿಸುವ ವ್ಯವಸ್ಥೆಯನ್ನ ಆರ್ ಬಿ ಐ ಮಾಡುತ್ತೆ. ಅದು ಯಾವ್ಯಾವ ರೀತಿ? ಮೊದಲನೇದಾಗಿ ಮಾರ್ಜಿನ್ ಅವಶ್ಯಕತೆಗಳು, ಮೇಲಾಧಾರ ಭದ್ರತೆ ಹೇಳಿದೆ ನಾನು, ಸ್ಟ್ಯಾಂಡಿಂಗ್ ಫಂಡಿಂಗ್ ಅಂತ, ಸ್ಟ್ಯಾಂಡಿಂಗ್ ಫಂಡಿಂಗ್ ಅಂತ. ಈಗ 10 ಕೋಟಿ ರೂಪಾಯಿ ಮೌಲ್ಯ ಇರೋ ಪ್ರಾಪರ್ಟಿಗೆ 8 ಕೋಟಿ ರೂಪಾಯಿ ಕೊಡೋದು, 2 ಕೋಟಿ ಇಟ್ಕೊಂಡ್ರು. ಈಗ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 9 ಕೋಟಿ ಸಾಲ ಕೊಟ್ಟು ಕಳಿಸ್ತಾರೆ. ಕಾಂಟ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಾರೆ? 7 ಕೋಟಿ ಕೊಡ್ತಾರೆ ಅಷ್ಟೇ, 3 ಕೋಟಿ ಭದ್ರತೆಯಾಗಿ ಇಟ್ಕೊಂತಾರೆ. ಇದನ್ನೇ ಮಾರ್ಜಿನ್ ಅವಶ್ಯಕತೆಗಳು ಅಂತ, ರಿಕ್ವೈರ್ಮೆಂಟ್ಸ್ ಅಂತ ಕರೀತಾರೆ. ಅದರ ಆಧಾರದ ಮೇಲೆ
ಹಣಕಾಸು ಪೂರೈಕೆಯನ್ನ ಕಂಟ್ರೋಲ್ ಮಾಡುತ್ತೆ. ಸಾಲ ಜಾಸ್ತಿ ಕೊಟ್ಟರೆ ಹಣದ ಪೂರೈಕೆ ಹೆಚ್ಚಾಗುತ್ತೆ, ಸಾಲ ಕಡಿಮೆ ಕೊಟ್ಟರೆ ಹಣದ ಪೂರೈಕೆ ಕಡಿಮೆ ಆಗುತ್ತೆ ಅಷ್ಟೆ. ಆಮೇಲೆ ಗ್ರಾಹಕ ಸಾಲ ನಿಯಂತ್ರಣ, ಕನ್ಸ್ಯೂಮರ್ ಲೋನ್ ಕೊಡ್ತಾರಲ್ಲ ಅವರಿಗೆ ಕಂಟ್ರೋಲ್ ಮಾಡುವಂತ RBI ಮಾರ್ಗದರ್ಶನ ಮಾಡುತ್ತೆ. ಬ್ಯಾಂಕ್ಗಳಿಗೆ ಹೇಳುತ್ತೆ ಜಾಸ್ತಿ ಸಾಲ ಕೊಡಬೇಡ್ರಿ ಕನ್ಸ್ಯೂಮರ್ಸ್ಗಳಿಗೆ. ಆಮೇಲೆ ಕ್ರೆಡಿಟ್ ರೇಷನಿಂಗ್, RBI ಏನ್ ಮಾಡುತ್ತೆ, ಪರಿಸ್ಥಿತಿ ಆಧಾರದ ಮೇಲೆ ನಿರ್ದಿಷ್ಟ ವಲಯಗಳು ಇಷ್ಟಿಷ್ಟೇ ಸಾಲ ಕೊಡಬೇಕು ಅಂತೇಳಿ ಅನುಪಾತ ಫಿಕ್ಸ್ ಮಾಡುತ್ತೆ, ಮಿತಿ ಫಿಕ್ಸ್ ಮಾಡುತ್ತೆ. ನಂತರ ನಿರ್ದೇಶನಗಳು ಕೊಡೋದು, ಡೈರೆಕ್ಷನ್ಸ್ ಕೊಡೋದು, ನೋಡ್ರಪ್ಪ ಹಿಂಗೆ ಮಾಡಬೇಡಿ, ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಹೇಳ್ತಾ ಹೋಗೋದು. ನಿರ್ದೇಶನಗಳು ಕೊಟ್ಟು ನೈತಿಕ ಪ್ರೇರಣೆ ಮೂಲಕ, ನೈತಿಕ ಪ್ರೇರಣೆ ಮೂಲಕ ನಿರ್ದೇಶನ ಕೊಡೋದು. ನಿರ್ದೇಶನ ಕೊಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ, ಇನ್ಫ್ಲೇಷನ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಸಾಲ ಎಲ್ಲ ಕೊಡಬೇಡಿ ಅಂತ ಹೇಳೋದು. ಡಿಫ್ಲೇಷನ್ ಆಗ್ತಿದ್ರೆ ಸಾಲ ಕೊಟ್ಟು ಸ್ವಲ್ಪ ಪ್ರಮೋಟ್ ಮಾಡ್ರಪ್ಪ ತೊಂದರೆ ಇಲ್ಲ ಅಂತ ಹೇಳೋದು. ನೇರ ಕ್ರಮ, ಇದು ಯಾವುದಕ್ಕೂ ಬಗ್ಲಿಲ್ಲ ಅಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪವರ್ ಇರುತ್ತೆ RBIಗೆ. ಸಾಲ ನಿಲ್ಲಿಸ್ಬೋದು, ಬ್ಯಾಂಕ್ಗಳಿಗೆ ಸಾಲ ನಿಲ್ಲಿಸ್ಬಿಡ್ಬೋದು RBI ಕೂಡ ಸಾಲನ. ಇದು ಗುಣಾತ್ಮಕ ಮಾದರಿಗಳು. ಇನ್ನೊಂದಷ್ಟು ಹಣಕಾಸು ನೀತಿಯ ಗುಣಾತ್ಮಕ ಟೂಲ್ಸ್ಗಳಲ್ಲಿ, ಕ್ವಾಲಿಟೇಟಿವ್ ಟೂಲ್ಸ್ ಅಲ್ಲಿ ಸ್ಟ್ಯಾನ್ಸಸ್ ಅಂತ ಕರೀತಾರೆ, ಮಾನಿಟರಿ ಪಾಲಿಸಿ ಸ್ಟ್ಯಾನ್ಸಸ್, ನಿಲುವುಗಳು ಏನೇನು ತಗೊಳುತ್ತೆ, ಹೊಂದಾಣಿಕೆ ನಿಲುವು ಮಾಡ್ಕೊಳುತ್ತೆ. ಈಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಜಾಸ್ತಿ ಆಗ್ಬೇಕಪ್ಪ, RBI ನೀತಿ ದರಗಳನ್ನ RBI ನೀತಿ ಏನ್ ಮಾಡುತ್ತೆ, ರೆಡ್ಯೂಸ್ಡ್ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಜಾರಿ ತಗೊಂಡು ಬರಕ್ ಬಂದಾಗ ಹೊಂದಾಣಿಕೆ ಆಗುತ್ತೆ, ಈ ಪಾಲಿಸಿ ದರಗಳು ಸಾಮಾನ್ಯವಾಗಿ ಕಡಿಮೆ ಆಗ್ತವೆ. ಆರ್ಥಿಕತೆಯಲ್ಲಿ ಮಂದಗತಿ ಉಂಟಾಯಿತು ಅಂತಂದ್ರೆ ನೀತಿಗಳನ್ನ ಅಳವಡಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಸಡಿಲವಾದಂಥ ನೀತಿ, ಸಡಿಲ ನೀತಿಗಳನ್ನ ಅಳವಡಿಸ್ಕೊಳ್ಳುತ್ತೆ ಯಾವಾಗ ಮಂದಗತಿ ಇದ್ರೆ. ಅತಿ ತೀವ್ರವಾಗಿ ಹೋಗ್ತಿದ್ರೆ ಕಡಿಮೆ ಆಗುವಂತಹ ಕಡಿಮೆ ಪಾಲಿಸಿ ರೇಟ್ಗಳನ್ನ ಕಡಿಮೆ ಮಾಡುತ್ತೆ. ಓಕೆ, ಆ ಮೂಲಕ ಎಕ್ಸ್ಪ್ಯಾನ್ಷನರಿ ಕಾಂಟ್ರಾಕ್ಷನರಿ ನಿಲುವನ್ನ ತೆಗೆದುಕೊಳ್ಳುವಂಥದ್ದು. ತಟಸ್ಥ ನಿಲುವು ಇದು ಕೂಡ ತೆಗೆದುಕೊಳ್ಳುತ್ತೆ. ಸ್ಥೂಲ ಆರ್ಥಿಕ ಮ್ಯಾಕ್ರೋ ಎಕನಾಮಿಕ್ ಪಾಲಿಸೀಸ್ಗಳಲ್ಲಿ ಸಿಚುವೇಶನ್ಸ್ಗಳು ಏನಿದೆ ಅವುಗಳ ಮೂಲಕ ನೀತಿ ದರಗಳನ್ನ ಹೆಚ್ಚಿಸೋದಿಕ್ಕೆ ಅಥವಾ ಕಡಿಮೆ ಮಾಡೋದಿಕ್ಕೆ RBI ಒಂದು ನಮ್ಯತೆಯನ್ನ ಹೊಂದಿದೆ, ತಟಸ್ಥವಾಗಿ ಇರುತ್ತೆ. ಯಾವುದು ಏನೋ ಸಮಸ್ಯೆ ಆಗ್ತಿಲ್ಲ ಅಂತಂದ್ರೆ, ಆರ್ಥಿಕತೆಯಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗ್ತಿಲ್ಲ ಅಂದ್ರೆ, ತಟಸ್ಥ ನಿಲುವನ್ನ ಅನುಸರಿಸೋದ್ರ ಮೂಲಕನೂ ಪಾಲಿಸಿ ರೇಟ್ಗಳನ್ನ, ಪಾಲಿಸಿಗಳನ್ನ, ನೀತಿಗಳನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಟರ್ಮ್ ಇದೆ ಈ ಸ್ಟ್ಯಾನ್ಸಸ್, ಮಾನಿಟರಿ ಪಾಲಿಸಿ ಸ್ಟ್ಯಾನ್ಸಸ್ ಅಲ್ಲಿ ಕ್ಯಾಲಿಬ್ರೇಟೆಡ್ ಟೈಟ್ನಿಂಗ್ ಅಂತ ಕರೀತಾರೆ, ಕ್ಯಾಲಿಬ್ರೇಟೆಡ್ ಬಿಗಿಗೊಳಿಸುವಿಕೆ ಅಂತ ಅರ್ಥ. ಏನ್ ಮಾಡುತ್ತೆ ಇಲ್ಲಿ, RBI ದರವನ್ನ, RBI ಏನಿದೆ ಅದು ರೇಟ್ಗಳನ್ನ ಫಿಕ್ಸ್ ಮಾಡಿಬಿಡುತ್ತೆ, ಸ್ಥಿರ ಕಾನ್ಸ್ಟೆಂಟ್ ಮಾಡುತ್ತೆ ಅಥವಾ ದರಗಳನ್ನ ಜಾಸ್ತಿ ಮಾಡುತ್ತೆ. ಹಣದುಬ್ಬರದ ಹೆಚ್ಚಿನ ದರ ಇದ್ದಾಗ ಈ ರೀತಿ ವ್ಯವಸ್ಥೆ, ಹಣದುಬ್ಬರ ಸಿಕ್ಕಾಪಟ್ಟೆ ಆಗ್ತಿದೆ ಅಂದ್ರೆ ಬಡ್ಡಿ ದರಗಳನ್ನೆಲ್ಲ ಏನ್ ಮಾಡುತ್ತೆ ಹೆಚ್ಚಿಸಿ ಕೂಡಿಸ್ಕೊಳುತ್ತೆ, ಆವಾಗ ಟೈಟನ್ ಆಗುತ್ತೆ ಎಕಾನಮಿ, ಪಾಲಿಸೀಸ್ಗಳು ಟೈಟನ್ ಆಗುತ್ತೆ, ಹೆಚ್ಚಿಗೆ ಹೆಚ್ಚಿಗೆ ಸಾಲ ಸಿಗಲ್ಲ, ಅದನ್ನ ಕ್ಯಾಲಿಬ್ರೇಟೆಡ್ ಟೈಟ್ನಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದಾಗ ಅಸಂಪ್ರದಾಯಿಕ ಹಣಕಾಸು ನೀತಿ ಪರಿಕರಗಳು, ಅನ್ಟ್ರೆಡಿಷನಲ್, ಯಾವುದಿದು ಶೂನ್ಯ ಬಡ್ಡಿ ದರ ನೀತಿಯನ್ನು ತಗೊಂಡ್ಬಂದ್ಬಿಡೋದು, ZIRP ಅಂತ ಕರೀತಾರೆ, ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ, ಇದು ಕೂಡ RBIನಲ್ಲಿ ಇದೆ. ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತೆ, ತನ್ನ ಗುರಿಯ ಅಲ್ಪಾವಧಿ ಬಡ್ಡಿ ದರಗಳನ್ನ ಶೂನ್ಯಕ್ಕೆ ಸಮೀಪದಲ್ಲಿ ಹೊಂದಿಸ್ಬಿಡೋದು, ಇನ್ನೇನು ಹತ್ತತ್ರಕ್ಕೆ ಜೀರೋ ಬರ್ಬೇಕು ಅಷ್ಟು. ಉದ್ದೇಶ ಏನು, ಕಡಿಮೆ ವೆಚ್ಚದ ಸಾಲ ಸಿಗಬೇಕು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ಅಗ್ಗದ ಸಾಲ ಸಿಗಬೇಕು, ಈ ಮೂಲಕ ಆರ್ಥಿಕ ಚಟುವಟಿಕೆಗಳು ಉತ್ತೇಜನ ಆಗಬೇಕು, ಹೆಚ್ಚಿಗೆ ಹೆಚ್ಚಿಗೆ ಸಾಲ ಸಿಗಬೇಕು, ಉತ್ಪಾದನೆ ಆಗಬೇಕು, ಉತ್ಪಾದನೆ ಉದ್ಯೋಗ ಸೃಷ್ಟಿ ಆಗಬೇಕು, ಈ ರೀತಿ ವ್ಯವಸ್ಥೆಯನ್ನ ನಾವು ಶೂನ್ಯ ಬಡ್ಡಿದರ ನೀತಿ ಅಂತ ಕರೀತಾರೆ. ಋಣಾತ್ಮಕ ದ್ರವ್ಯತೆ ಬಲೆಗೆ ಬೆದರಿಕೆಯಾಗಿ ಪರಿಗಣಿಸ್ಬಿಡ್ತಿದ್ವಿ. ಇದೇನಾಗುತ್ತೆ, ಇದು ಇದನ್ನ ಮಾಡ್ತಾ ಹೋದಾಗ ಲಿಕ್ವಿಡಿಟಿ ಟ್ರ್ಯಾಪ್, ಟ್ರ್ಯಾಪ್ ಆಗ್ಬಿಟ್ರೆ ಕಷ್ಟ, ಮತ್ತೆ ಕೈಗೆ ಸಿಗಲ್ಲ ದುಡ್ಡು. ಲಿಕ್ವಿಡಿಟಿ ಟ್ರ್ಯಾಪ್ ಅನ್ನ ಕಳೆದ ಸೆಷನ್ ನಲ್ಲಿ ಹೇಳಿದ್ದೆ, ಲಿಕ್ವಿಡಿಟಿ ಟ್ರ್ಯಾಪ್ ಆಗಿ ಹೋಗಿ ಉಳ್ಕೊಂಡ್ಬಿಟ್ರೆ ಜನ ಸೇವಿಂಗ್ ಮಾಡಬೇಕು ತುಂಬಾ ಕಷ್ಟ ಇದೆ ಅಂತೇಳಿ, ಎಕ್ಸ್ಪ್ಯಾನ್ಷನರಿ ಪಾಲಿಸಿಯಿಂದ ಅತಿ ಕಡಿಮೆ ಬಡ್ಡಿದರದಿಂದ ಸಿಕ್ಕಿದಂತ ಸಾಲದ ಏನಿದೆ ಅದರ ಹರಿವು ಹೋಗಿ ಸೇವಿಂಗ್ಸ್ ರೂಪದಲ್ಲಿ ಲಾಕ್ ಆಗಿ ಕೂತ್ಕೊಂಡ್ಬಿಟ್ರೆ ಅದು ಟ್ರ್ಯಾಪ್ ಆಗ್ಬಿಟ್ರೆ ಬಹಳ ಕಷ್ಟ. 2008ರಲ್ಲಿ ಹಂಗಾಯ್ತು, ಅಮೆರಿಕದಲ್ಲಿ ಅತಿ ದೊಡ್ಡ ಆರ್ಥಿಕ ಹಿಂಜರಿತ ಜಗತ್ತಿನಲ್ಲಿ ಸಂಭವಿಸಿತ್ತು. ಯಾಕೆ ಅಂತಂದ್ರೆ ಅಮೆರಿಕದಲ್ಲಿ ಅನುಸರಿಸಿದಂತ ಶೂನ್ಯ ಬಡ್ಡಿ ದರ ನೀತಿಗಳು, ಎರಡು ಬ್ಯಾಂಕ್ಗಳೇ ದಿವಾಳಿ ಎದ್ದೋಯ್ತು ಅಮೆರಿಕದಲ್ಲಿ. ಇದು ಆಕ್ಚುಲಿ ಅನುಭವಿಸಿದಂತ ಪರಿಸ್ಥಿತಿ 2008ರಲ್ಲಿ ಜಾಗತಿಕ ಮಟ್ಟದಲ್ಲಿ, ಅದು ಅಮೆರಿಕಾದಿಂದ ಪ್ರೇರಣೆಗೊಂಡು ಆಗಿದ್ದಂಥದ್ದು. ಓಕೆ, ನೆಕ್ಸ್ಟ್ ಬಂದಾಗ ಈ ವಿತ್ತೀಯ ನೀತಿಯ ನಿಲುವುಗಳು ಸ್ಟ್ಯಾನ್ಸಸ್ ಅಲ್ಲಿ ನಕಾರಾತ್ಮಕ ಬಡ್ಡಿ ದರ, ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಅಂದ್ರೆ ಶೂನ್ಯಕ್ಕಿಂತ, ಶೂನ್ಯ ಬಡ್ಡಿಗಿಂತಲೂ ಕಡಿಮೆ ಕೊಟ್ಬಿಡೋದು, ಅಂದ್ರೆ ಇನ್ನೂ ಹೆಚ್ಚಿಗೆ ಹಣದ
ಸೌಲಭ್ಯಗಳನ್ನು ಕೊಡುವಂಥದ್ದು ಅಂತ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಹೆಲಿಕಾಪ್ಟರ್ ಮನಿ ಅಂತ. ಮಿಲ್ಟನ್ ಫ್ರೈಡ್ಮನ್ ಅಂತ ಅನ್ನೋರು ಏನ್ ಮಾಡ್ತಾರೆ, ಖಿನ್ನತೆಗೆ ಒಳಗಾದಂತ ಆರ್ಥಿಕತೆಯನ್ನ, ಅತಿ ಕುಸಿತಕ್ಕೊಳಗಾಗಿರುವಂತಹ ಆರ್ಥಿಕತೆಯನ್ನ ಅದರಲ್ಲಿ ಟ್ರ್ಯಾಕಿಗೆ ತಗೊಂಬರ್ಬೇಕಲ್ಲ, ಆಗ ಹಣದ ಪೂರೈಕೆಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ತೆರಿಗೆ ಕಡಿತ ಮಾಡಿ, ಟ್ಯಾಕ್ಸ್ ರೇಟ್ನ ಕಡಿಮೆ ಮಾಡಿ, ಖರ್ಚು ಜಾಸ್ತಿ ಮಾಡಿ, ಸರ್ಕಾರದ ಖರ್ಚುಗಳನ್ನು ಜಾಸ್ತಿ ಮಾಡಿ ಅಥವಾ ಹಣದ ಪೂರೈಕೆಯನ್ನ ಜಾಸ್ತಿ ಮಾಡಿ ಈ ಆರ್ಥಿಕತೆಗೆ, ಆಗ ಆ ಮೂಲಕ ಆರ್ಥಿಕತೆಗೆ ಹಣವನ್ನ ಸೇರಿಸೋದಿದೆಯಲ್ಲ, ಅದನ್ನ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಬೇಕು, ಕೊರೋನಾ ಆದಾಗ ಹೆಲಿಕಾಪ್ಟರ್ ಮನಿ ಕಾನ್ಸೆಪ್ಟ್ ಬಂದಿತ್ತು. ಆವಾಗ ಮೀಡಿಯಾದಲ್ಲಿ ಪಬ್ಲಿಕ್ ಟಿವಿನಲ್ಲಿ ಹೇಳಿದ್ರು, ಹೆಲಿಕಾಪ್ಟರ್ ಇಂದ ತಗೊಂಬಂದು ಜನಗಳಿಗೆ ಕೊಡ್ತಾರೆ ಅಂತ. ಹೆಲಿಕಾಪ್ಟರ್ ಮನಿ ಅಂತಂದ್ರೆ ಅದರ ಉದ್ದೇಶ ಏನು ಅಂದ್ರೆ, ಈ ಹೆಲಿಕಾಪ್ಟರ್ ಮನಿ ಅಂತೇಳಿ ಈ ಕಾನ್ಸೆಪ್ಟ್ನ ತಗೊಂಡ್ ಬಂದಾಗ ಕೊರೋನಾ ಟೈಮ್ನಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣವರು ಹೆಲಿಕಾಪ್ಟರ್ನಿಂದ ಹಣ ಸುರಿತಾರೆ ಅಂತ ಹೇಳ್ಬಿಟ್ಟಿದ್ರು. ಅನಂತರ ಅದು ಹೆಲಿಕಾಪ್ಟರ್ ಮನಿ ಅಂತಂದ್ರೆ ಆಮೇಲೆ ಸ್ವಲ್ಪ ಗೊತ್ತಾದ್ಮೇಲೆ ಹೆಲಿಕಾಪ್ಟರ್ ಮನಿ ಅಂತಂದ್ರೆ ಅದು ಹಂಗಲ್ಲ, ಹೆಲಿಕಾಪ್ಟರ್ ಹಣ ಅಂತ ಇದೊಂದು ಟರ್ಮ್, ಇದು ಆರ್ಥಿಕತೆಯಲ್ಲಿರುವಂತ ಟರ್ಮ್, ಹೆಲಿಕಾಪ್ಟರ್ ಮೂಲಕ ಹಾಕ್ತಾರೆ ಅನ್ನುವಂತ ಅರ್ಥದ ಮೇಲೆ ಕೊಟ್ಟಿರುವಂತ ಟರ್ಮ್ ಇದು. ಮಿಲ್ಟನ್ ಫ್ರೀಡ್ಮನ್ ಅಂತೇಳಿ ಕೊಟ್ಟಿರುವ ಎಕನಾಮಿಸ್ಟ್ ಕೊಟ್ಟಿರುವಂತ ಆಧಾರ. ಅತಿ ಖಿನ್ನತೆಗೊಳಗಾಗಿತ್ತಲ್ವಾ, ಖಿನ್ನತೆ ಅಂತಂದ್ರೆ ಪೂರ್ತಿ ಕುಸಿತ ಕಂಡಿತ್ತು, ಇಡೀ ಆರ್ಥಿಕ ಚಟುವಟಿಕೆಗಳನ್ನೇ ಸ್ತಬ್ಧ ಆಗೋಗಿತ್ತು ಕೊರೋನಾ ಸಮಯದಲ್ಲಿ, ಲಾಕ್ಡೌನ್ ಎಲ್ಲ ಮಾಡಿದ್ರಿಂದ. ಆಗ ಏನ್ ಮಾಡ್ಬೇಕು, ಅದನ್ನ ಮರಳಿ ಟ್ರ್ಯಾಕಿಗೆ ತಗೋಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಹಣದ ಪೂರೈಕೆ ಜಾಸ್ತಿ ಮಾಡ್ಬೇಕು. ಏನ್ ಮಾಡ್ಬೇಕು, ಅವಾಗ ಟ್ಯಾಕ್ಸ್ ರೇಟ್ನೆಲ್ಲ ಕಡಿಮೆ ಮಾಡ್ಬಿಡೋದು, ಮತ್ತೆ ಹಣದ ಪೂರೈಕೆಯನ್ನ ಜಾಸ್ತಿ ಮಾಡೋದು. ಈ ಪದ್ಧತಿಯನ್ನ ಆರ್ಥಿಕ ಈ ಮೂಲಕ ಆರ್ಥಿಕತೆಗೆ ಹೆಚ್ಚು ಹೆಚ್ಚು ಹಣ ಹರಿವು ಬರುವಂತೆ ಮಾಡೋದಿದೆಯಲ್ಲ. ಆವಾಗ ನಮ್ಗೆ ಗೊತ್ತಿದ್ದಂಗೆ ಆತ್ಮ ನಿರ್ಭರ ಭಾರತ ಅಂತೇಳಿ ಒಂದು ಸ್ಕೀಮ್ ತಗೊಂಡ್ಬಂದು 20,000 ಕೋಟಿ ಎಕ್ಸ್ಟ್ರಾ ಮಾನಿಟರಿ ಫಿಸಿಕಲ್ ಅಸಿಸ್ಟೆನ್ಸ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತು. 2020ರಲ್ಲಿ ಪ್ರಧಾನಿ ಮೋದಿಯವರು ಉದ್ದೇಶಿಸಿ ದೇಶವನ್ನು ಉದ್ದೇಶಿಸಿ ಹೇಳ್ತಾ, 20,000 ಕೋಟಿ ರೂಪಾಯಿನ ನಾವು ಭಾರತಕ್ಕೆ ಹೊಸದಾಗಿ ಸೇರ್ಪಡೆ ಮಾಡ್ತಾ ಇದ್ದೀವಿ ಅನ್ನೋ ಆಧಾರದ ಮೇಲೆ ಇದನ್ನ ಹೇಳಿದ್ರು. ಆರ್ಥಿಕತೆಗೆ ಹಣವನ್ನ ಈ ರೀತಿ ಸೇರಿಸೋದಿದೆಯಲ್ಲ, ಇದನ್ನ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಹೆಲಿಕಾಪ್ಟರ್ ಮನಿ ಅಂತಂದ್ರೆ, ಅತಿ ಖಿನ್ನತೆಗೊಳಗಾಗಿದ್ದಂಥ ಆರ್ಥಿಕತೆಯಲ್ಲಿ ಎಮರ್ಜೆನ್ಸಿಯಾಗಿ ತಗೊಂಡ್ ಬಂದು ಹಣದ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ, ತೆರಿಗೆ ಕಡಿಮೆ ಮಾಡಿ ಹಣದ ಪೂರೈಕೆಯನ್ನು ಹೆಚ್ಚು ಮಾಡುವಂತಹ ಪದ್ಧತಿ ಇದೆಯಲ್ಲ, ಅದನ್ನ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ. ಅದನ್ನ ಕಾನ್ಸೆಪ್ಟ್ ಅಷ್ಟೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟರ್ಮ್ ಇದೆ, ಫೈನಾನ್ಷಿಯಲ್ ರಿಪ್ರೆಷನ್ ಅಂತ ಕರೀತಾರೆ, ಆರ್ಥಿಕ ದಮನ ಅಂತ. ಈ ಗುಣಾತ್ಮಕ ಪರಿಕರಗಳಲ್ಲಿ ಅಂದ್ರೆ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಹಣಕಾಸು ನೀತಿಯಲ್ಲಿ ಏನ್ ಮಾಡ್ತಾರೆ, ಫೈನಾನ್ಷಿಯಲ್ ರಿಪ್ರೆಷನ್ ಅಂದ್ರೆ ತಮ್ಮ ಸಾಲ ಇದೆಯಲ್ಲ, ಸಾಲವನ್ನ ಕಡಿಮೆ ಮಾಡೋದಿಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಖಾಸಗಿ ವಲಯದಿಂದ ಹಣವನ್ನ ಪಡೆಯುವ ಕ್ರಮ. ಸಾಲವನ್ನ ಕಡಿಮೆ ಮಾಡ್ಕೋಬೇಕಲ್ಲ, ಕಡಿಮೆ ಮಾಡೋದಿಕ್ಕೆ ಖಾಸಗಿ ವಲಯದಿಂದ ಹಣವನ್ನ ಪಡೆಯುವ ಕ್ರಮ. ಸರ್ಕಾರದ ವೆಚ್ಚಕ್ಕೋಸ್ಕರ ಸರ್ಕಾರ ಏನ್ ಮಾಡುತ್ತೆ, ಕಡಿಮೆ ಬಡ್ಡಿ ಮತ್ತು ಕಡಿಮೆ ವೆಚ್ಚದ ನಿಧಿಯಲ್ಲಿ ಸಾಲ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಬಡ್ಡಿ ಹಾಕೋದು ಮತ್ತೆ ಕಡಿಮೆ ವೆಚ್ಚದ ನಿಧಿಯಲ್ಲಿ ಸಾಲ ಪಡೆಯುವಂತ ವ್ಯವಸ್ಥೆ ಇದೆಯಲ್ಲ, ಅದನ್ನ ಫೈನಾನ್ಷಿಯಲ್ ರಿಪ್ರೆಷನ್ ಅಂತ ಕರೀತಾರೆ. ಇದೇನ್ ಮಾಡುತ್ತೆ, ಹಣದುಬ್ಬರದ ದರವನ್ನ ಕಡಿಮೆ ಮಾಡೋಕ್ ಸಾಧ್ಯ ಆಗುತ್ತೆ. ಸರ್ಕಾರದ ವೆಚ್ಚಕ್ಕಾಗಿ ಸರ್ಕಾರ ಏನ್ ಮಾಡುತ್ತೆ, ಕಡಿಮೆ ಬಡ್ಡಿಲಿ ಕಡಿಮೆ ವೆಚ್ಚದಲ್ಲಿ ಖಾಸಗಿಯಾಗಿ ಸಾಲ ತಗೊಳ್ಳೋದು ಇದು ಹಣದುಬ್ಬರ ದರದ ಕಡಿಮೆಗೆ ಕಾರಣ ಆಗುತ್ತೆ. ಖಾಸಗಿಯಾಗಿ ಸಾಲ ತಗೊಂಡಾಗ ಏನಾಗುತ್ತೆ, ಎಕಾನಮಿಯಲ್ಲಿರುವಂತ ಫ್ಲೋ ಆಫ್ ಮನಿ ಸರ್ಕಾರದ ಸುಪರ್ದಿಗೆ ಬರುತ್ತೆ, ಆಗ ಹಣದ ಪೂರೈಕೆ ಎಕಾನಮಿನಲ್ಲಿ ಕಡಿಮೆ ಆಗುತ್ತೆ. ಈ ಪ್ರಕ್ರಿಯೆಯನ್ನ ಆರ್ಥಿಕ ದಮನ ಅಂತ ಕರೀತಾರೆ, ರಿಪ್ರೆಷನ್, ಫೈನಾನ್ಷಿಯಲ್ ರಿಪ್ರೆಷನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಾಂಟಿಟೇಟಿವ್ ಟೂಲ್ಸ್ ಏನಿದೆ, ಇದು ಸಪರೇಟ್ ಆಗಿರೋದು. ಇಲ್ಲಿ ತನಕ ಕ್ವಾಲಿಟೇಟಿವ್ ಟೂಲ್ಸ್ ನ ನೋಡಿದ್ವಿ, ಅಂದ್ರೆ ಗುಣಾತ್ಮಕ ಅಂಶಗಳನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಟೂಲ್ಸ್, ಪ್ರಮಾಣಾತ್ಮಕ ಕ್ರಮಗಳು. ಇದು ಅತ್ಯಂತ ಮ್ಯಾಸಿವ್ ಎಫೆಕ್ಟ್ ಅನ್ನ ಎಕಾನಮಿ ಮೇಲೆ ಮಾಡುತ್ತೆ, RBI ತೆಗೆದುಕೊಳ್ಳುವಂತ ನಿರ್ಧಾರ. ಅದೇನೇನು ಅನ್ನೋದನ್ನ ನೆಕ್ಸ್ಟ್ ಸೆಷನ್ ನಲ್ಲಿ ನೋಡೋಣ. ಎಲ್ರಿಗೂ ಥ್ಯಾಂಕ್ ಯು.